ಕೇಳಕ್ಕೂ ಬಿಡಲ್ಲ. ಒಂದು ಗಂಟೆ ಆಗೋಯ್ತಾ? ನೆಮ್ಮದಿಯಾಗಿ ಒಂದು ಕನ್ನಡ ಪೇಪರ್ ಓದೋಕ್ಕೂ ಬಿಡಲ್ಲ. ಒಂದು ಗಂಟೆ ಆಗಿದ್ದೆ ಗೊತ್ತಾಗಿಲ್ಲ. ನ್ಯೂಸ್ ಪೇಪರ್ ಓದಿಲ್ಲ ಅಂದರೆ ನಮಗೆ ನಿದ್ದೆ ಬರಲ್ಲ. ಏನು ಮಾಡೋಕ್ಕಾಗುತ್ತೆ? ಒಂದು ಗಂಟೆ ಆದ ತಕ್ಷಣ ಶುರು ಮಾಡಲೇಬೇಕಲ್ಲಪ್ಪ. ಓಹ್, ನೀವು ಬಂದ್ಬಿಟ್ಟಿದ್ದೀರಾ? ಅಯ್ಯೋಯ್ಯೋಯ್ಯೋ, ನೋಡಲಿಲ್ಲ ನೋಡಲಿಲ್ಲ. ಸಾರಿ 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 ಸಾರಿ, ಲೇಟ್ ಆಗ್ಬಿಟ್ಟಿದ್ಯಾ? ಇಲ್ವಲ್ಲ, ಇನ್ನೂ ಟೈಮ್ ಇತ್ತು. ಅದಕ್ಕೆ ನ್ಯೂಸ್ ಪೇಪರ್ ಓದ್ಬಿಟ್ಟು ಮುರಳಿ ಮಿಲಿಟರಿ ಹೋಟ್ಲು ಶುರು ಮಾಡೋಣ ಅನ್ಕೊಂಡೆ. ಅವಾಗಲೇ ಜನ ಕ್ಯೂಲ್ ಬಂದು ನಿಂತ್ಕೊಂಡು ಬಿರಿಯಾನಿ ತಿನ್ನಕ್ಕೆ ಶುರು ಮಾಡಿಬಿಟ್ಟಿದಾರಂತೆ. ಏನು ಮಾಡೋಕ್ಕಾಗತ್ತೆ? ಹಂಗಂತ ನ್ಯೂಸ್ ಪೇಪರ್ ಓದ್ಬಿಡೋಕ್ಕಾಗತ್ತೆ? ಈ ನ್ಯೂಸ್ ಪೇಪರ್ ಓದಿಲ್ಲ ಅಂತೇಳಿದ್ರೆ ನಮ್ಗೆ ಈ ತಲೆಗೆ ಏನು ಹೋಗೋದೇ ಇಲ್ಲ. ಇರೋದೇ ಒಂದು 10 ನಿಮಿಷ ಟೈಮು. ಪುರ್ಸೋತಾಗಿ ಒಂದು ಸರಿ ಹಿಂಗೆ ತಿರ್ಸೋ ಅಷ್ಟೊಳಗೆ 10 ನಿಮಿಷ ಆಗ್ಬಿಡುತ್ತೆ. ಹೋಗಲಿ ಬಿಡಿ, ಬೇಜಾರು ಮಾಡ್ಕೊಬಿಡಿ. ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು. ಅದ್ಭುತವಾಗಿರೋವಂಥ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನಗಳನ್ನ ಕರೆಸಿ ಅದ್ಭುತವಾಗಿರೋ ಹೋಟೆಲ್ನ ರುಚಿಕರವಾದಂಥ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆ ತನಕ ಇರುತ್ತೆ. ಏನ್ರಿ ಮುರಳಿ ಸ್ಪೆಷಲ್ ಇವತ್ತು? ನಿಮ್ಮ ಹೋಟ್ಲಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದ? ನಮ್ಮ ಹೋಟ್ಲಲ್ಲಿ ಒಂದು ಸ್ಪೆಷಲ್ ಆಗಿರೋ ವ್ಯಕ್ತಿನ ಕರೆಸಿದ್ದೀವಿ, ರಾಜೇಗೌಡ ಮಿಲಿಟರಿ ಹೋಟ್ಲು. ಬನಶಂಕರಿ ಬಸ್ ಸ್ಟ್ಯಾಂಡು ಮುಂದ್ಗಡೆ ರೋಡ್ನಲ್ಲಿ ಹೋದ್ರೆ ರಾಜೇಗೌಡ ಮಿಲಿಟರಿ ಹೋಟ್ಲು 16 ವರ್ಷದಿಂದನೇ ಓಪನ್ ಮಾಡಿಕೊಂಡು ರಾಜ್ಕುಮಾರ್ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅಣ್ಣವರ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅವ್ರ ಹೆಸರಿನಲ್ಲೇ ಒಂದು ಅದ್ಭುತವಾಗಿರುವಂಥ ಹೋಟೆಲ್ನ ಶುರು ಮಾಡಿ ಸಾಕಷ್ಟು ಹೆಸರನ್ನ ಸಂಪಾದನೆ ಮಾಡಿ ಅವರ ಕೈರುಚಿನ ಅಣ್ಣವ್ರಿಗೆ ಬಡಿಸಿ ತಿನ್ನಿಸಿರುವಂಥ ಒಬ್ಬ ವ್ಯಕ್ತಿನ ಕರೆಸಿದ್ದೀವಿ. ಒಳ್ಳೆ ವ್ಯಕ್ತಿ. ಅವ್ರ ಜೊತೆ ಮಾತಾಡ್ತಾ ನಮ್ಮ ಮಿಲಿಟರಿ ಹೋಟ್ಲು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುತ್ತುರಾಜ್ ಅವರು. ಬಂದಿದ್ದಾರೆ ಮುತ್ತುರಾಜ್ ಅವರೇ, ನಮಸ್ಕಾರ. ಬನ್ನಿ 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 ಮುತ್ತುರಾಜ್ ಅವರೇ, ಬನ್ನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಬನ್ನಿ 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 ಬನ್ನಿ. ಮುತ್ತುರಾಜ್ ಅವರ ಪರಿಚಯ ಮಾಡ್ಕೊಡ್ಬೇಕು. 16 ವರ್ಷ ಆಯ್ತು ಹೋಟ್ಲ್ ಓಪನ್ ಮಾಡಿ. ರಾಜ್ಕುಮಾರ್ ಅವ್ರ ಪರಿಚಯ ಹೆಂಗಾಯ್ತು? ರಾಜ್ಕುಮಾರ್ ಪರಿಚಯ ಅಂದ್ರೆ ಒಬ್ರು ಸಂಪತ್ ಕುಮಾರ್ ಅಂತ ಇದ್ದಾರೆ ಸರ್. ಓಕೆ. ನಮ್ಗೆ ಆತ್ಮೀಯರು ಮತ್ತೆ ದೇವ್ರ ಸಮಾನ, ಅನ್ನದಾತ ಪ್ರಭು ಸರ್. ಓಕೆ. ಅವರು ಬಂದ್ಬಿಟ್ಟು ರಾಜ್ಕುಮಾರ್ ತಂಗಿ ನಾಗಮ್ಮ ಅವರ ಅಳಿಯ. ನಾಗಮ್ಮ ಅವರ ಅಳಿಯ? ರಾಜ ತಂಗಿ ಇದ್ದಾರೆ ನಾಗಮ್ಮ ಅವರು, ಅವರ ಅಳಿಯ. ಅವರು ಮಗಳ ರಾಜರಾಜೇಶ್ವರಿ ಅಂತ ಅವ್ರನ್ನ ಇವ್ರು ಮದುವೆ ಮಾಡ್ಕೊಂಡಿದ್ದಾರೆ. ಅವರು ನಿಮಗೆ ಹೋಟ್ಲ್ ಹಾಕೊಟ್ರು? ಹೋಟ್ಲ್ ಹಾಕೊಟ್ರು ಸರ್. ನೋಡಿ ನೋಡಿ, ಎಲ್ಲೋ ಒಂದ್ ಕಡೆ ಪ್ರತಿಭೆನ ಗುರುತಿಸಿ ಪಾಪ ಅಲ್ಲೆಲ್ಲೋ ಅಡುಗೆ ಮಾಡ್ಕೊಂಡು ಯಾಕೆ ಹೋಗ್ತೀಯಾ, ಒಂದು ಹೋಟ್ಲು ಮಾಡ್ಕೋ, ಜೀವನ ಮಾಡ್ಕೋ, ಅಲ್ಲಿ ಬೆಳೆದಿರುವಂತ ವಾತಾವರಣ ಹಂಗಿರುತ್ತೆ. ಏನ್ ಅವ್ರ ಹೆಸರು ಅಂತ ಹೇಳಿದ್ರೆ ಸಂಪತ್ ಕುಮಾರ್. ಸಂಪತ್ ಕುಮಾರ್ ಅಂತ ಸರ್. ಸಂಪತ್ ಕುಮಾರ್ ಅವರೇ ನಮಸ್ಕಾರ. ಎಲ್ಲೋ ಒಂದು ಪ್ರತಿಭೆನ ಗುರುತಿಸಿ 8 ವರ್ಷಗಳ ಹಿಂದೆನೆ ಒಂದು ಹೋಟ್ಲ್ ಅವ್ರನ್ನ ಓಪನ್ ಮಾಡಿಕೊಂಡು ಒಬ್ಬರಿಗೆ ಜೀವನ ಕೊಟ್ಟಿರೋದೆ, ಸಾಕಷ್ಟು ಜನ ನಿಮ್ಮನ್ನ ನೆನೆಸ್ಕೊಂಡು ಜೀವನ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸಂಪತ್ ಕುಮಾರ್ ಅವರೇ. ನಿಮ್ಮ ಕೈರುಚಿ ರಾಜ್ಕುಮಾರ್ ಅವ್ರು ಯಾವಾಗ ನೋಡಿದ್ರು ಅಡ್ಡವ್ರು? ಬೇಜಾನ್ ಸರಿ ನೋಡಿ ಸರ್, ಮನೆಗೆಲ್ಲ ಕರ್ಕೊಂಡು ಇವರು ನಮ್ಮ ಸಂಪತ್ ಕುಮಾರ್ ಕರ್ಕೊಂಡು ಹೋಗಿದ್ದಾರೆ ಅವ್ರ ಮನೆಗೆ. ಅಣ್ಣ ನಿಮ್ ಕೈರುಚಿ ತೋರಿಸಿದೀನಿ ಸರ್. ಏನ್ ಇಷ್ಟಪಡ್ತಾ ಇದ್ರು? ನಿಮ್ಗೇನಂತ ಕರಿತಾ ಇದ್ರು? ನಮ್ಗೆ ಅಪ್ಪ ಬಾಪ, ಅಪ್ಪ ಬಾಪ ಅಂತ ಅವ್ರ ಹೆಸರು ಯಾರನ್ನೂ ಕರಿತಾ ಇರಲ್ಲ. ಬಾಪ ಇಲ್ಲಿ ಏನ್ ಅಡಿಗೆ ಮಾಡಿದ್ದೀನಿ ಅಂತ ಕೇಳ್ತಿದ್ರು ಸರ್. ಒಂದ್ಸಾರಿ ತೋಟದಲ್ಲಿ ಅಡಿಗೆ ಮಾಡ್ತು ಸರ್. ಓಕೆ. ಬಿರಿಯಾನಿ ಮಾಡೋದು, ಭಯ ಬಿರಿಯಾನಿ ನಮ್ಗೆ ಮಾಡಕ್ಕೆ. ಓಕೆ. ಈ ಸಂಪತ್ ಕುಮಾರ್ ಅವರು ಜೊತೆಲೇ ಇದ್ರು. ಏ ಮಾಡಯ್ಯ, ಏನಾಗಲ್ತು, ದೇವ್ರಿದ್ದನ್ ಮಾಡಯ್ಯ ಅಂದ್ರು. ಆ ಕೆಲ್ಸಗಾರು ಈ ಮಾಗಡಿ ಕಡೆಯವ್ರ ಒಬ್ರು, ಕೊಳ್ಳೆಗಾಲದ ಕಡೆಯವ್ರ ಒಬ್ರು ಎಲ್ಲ ಇದ್ರು. ಅವ್ರಿಗೂ ಭಯ, ಇವ್ ಏನಪ್ಪ ಈ ತರ ಇವ್ನು ಮಾಡ್ತಾರೆ, ಬಿರಿಯಾನಿ ಮಾಡಿ ಬಡಿಸೋದೇ ಸಾಮಾನ್ಯನೆ. ಆದ್ರೆ ಇವರೆಲ್ಲ ಒಂಥರ ಡೌಟ್ ನಲ್ಲಿ ನೋಡೋರು. ನನಗೆ ತುಂಬಾ ಭಯ ಆಗ್ತಾ ಇತ್ತು ಸರ್. ಓಕೆ. ಆದ್ರೂ ಒಂದು ಏನೋ ಒಂದು ಧೈರ್ಯ ಮಾಡೇ ಬಿಡೋಣ. ಅವ್ರದ್ದು ಬಂಗ್ಲೆ ಪಕ್ಕದಲ್ಲಿ ಐತೆ, ಪಕ್ಕದಲ್ಲಿ ಅಡುಗೆ ಮನೆ. ಓಕೆ. ಧೈರ್ಯವಾಗಿ ನಿಂತ್ಕೊಂಡು ಮಾಡಿದೆ. ಆ ಸ್ವಲ್ಪ ಗಟ್ಟಿ ಇತ್ತು ಮಾಂಸ. ಓಕೆ. ಆದ್ರೂ ಅವರೆಲ್ಲ ಇನ್ನೂ ಸ್ವಲ್ಪ ಬೇಯಲಿಲ್ಲ ಬೇಯಲಿಲ್ಲ, ಹುಷಾರಕ್ಕೆ ಬೇಸಪ್ಪ, ಅಣ್ಣವ್ರಿಗೆ ಸ್ವಲ್ಪ ಮೆತ್ತಿರ್ಬೇಕು, ರುಚಿಯಾಗಿರ್ಬೇಕು, ನೀನು ಹಂಗೆ ಹಿಂಗೆ ಮಾಡ್ಬೇಡಪ್ಪ, ಬಂದು ಬಂದು ಹೇಳ್ತಲೇ ಇರೋರು. ಓಕೆ. ನನಗಿನ್ನೂ ಸ್ವಲ್ಪ ಭಯ, ಏನಪ್ಪ ಬಂದವ್ರೆಲ್ಲ ಟೆನ್ಷನ್ ಕೊಡ್ತಾರೆ, ಟೆನ್ಷನ್ ಕೊಡ್ತಾರೆ. ಆಮೇಲೆ ಅಪ್ಪಾಜಿಯವರು ಟೈಮ್ ಟೈಮ್ಗೆ ಊಟ ಮಾಡಬೇಕು. ಓಕೆ. ಇದ್ದಮ್ಮ ಆಗಬೇಕು, ಇನ್ನೂ 10 ನಿಮಿಷ ಐತೆ, ಆಯ್ತೇನಪ್ಪ ಆಯ್ತೇನಪ್ಪ ಅಂತ. ಅದಮ್ಮ ಆಗದರೆ ಬಿಂದಿಲ್ಲ ಅಂದರೆ ನನಗೆ ಭಯ. ಕರೆಕ್ಟ್. ಆದ್ರೂ ಸ್ವಲ್ಪ ನಿಧಾನಕ್ಕೆ ಕೊಟ್ಟೆ, ನಮ್ದು ಆಗ್ಬೇಕಲ್ಲ ಇಲ್ಲಿ. ಹೌದೌದು, ಆಗ್ಬೇಕು. ಎಲ್ಲ ಧಮ್ಕಿತ್ತೆ ಮೇಲಿಂದ ಕೆಳಗಡೆ ಧಮ್ಕಿಳ್ಬೇಕಂತ, ದಮ್ ಎಲ್ಲ ಕಲಿಸಿದ್ರೆ ಕ್ಲೀನಾಗಿ ಬರ್ತದೆ. ಸರಿ, ಒಂದು ಬಕೆಟ್ಗೆ ಹಾಕಿ ಕೊಟ್ಟೆ. ಓಕೆ. ಅವರು ಅವತ್ತು ನಾಟಿ ಕೋಳಿ ಸಾರು, ಮುದ್ದೆ, ಅದು ಸಪ್ರೇಟ್ ಇತ್ತು. ಓಕೆ. ನಾಟಿ ಕೋಳಿ ಸಾರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಓಕೆ. ಭಾರಿ ಇಷ್ಟಪಡ್ತಾ ಇದ್ದದ್ದು ನಾಟಿ ಕೋಳಿ ಅಂತ. ನಾಟಿ ಕೋಳಿ ಸಾರು, ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಮುದ್ದೆ, ಆದ್ರೆ ಗಟ್ಟಿ ಇರಬಾರ್ದು ಅವ್ರಿಗೆ ಮುದ್ದೆ. ಮುದ್ದೆ ಗಟ್ಟಿ ಇರಬಾರ್ದು, ಗುಟ್ಟೆ ನುಂಗುಕ್ಕೆ ಸ್ವಲ್ಪ ಮೆದುವಾಗೆ, ಏಳೆ ಬಾಳೆ ಪಟ್ಟಿ ಅಂತಾರೆ ನಮ್ಮ ಹಳ್ಳಿ ಕಡೆ, ಆ ತರ ಇರ್ಬೇಕು ಮುದ್ದೆ ಅವ್ರಿಗೆ. ಆ ತರ ಮಾಡುದು ನಾವು. ಆಯ್ತು. ಸರಿ, ಅವ ವಿಶೇಷಪ್ಪ ಮುದ್ದೆ ತಿನ್ನೋದು, ಬಿರಿಯಾನಿ ತಿನ್ಬೇಕಲ್ಲ. ಹೌದು. ವಿಶೇಷಪ್ಪ ಮುದ್ದೆ
ಎಷ್ಟು ಮುದ್ದೆ ತಿಂತಾರೆ ಅಷ್ಟು ಮಾಂಸ ತಿನ್ಬೇಕು ಅವ್ರು, ಅದೇ ತಾಕತ್ತಂತೆ ಅವ್ರು. ಕೇಳಿದ್ರ ತಿನ್ರಿ ಏನ್ರಿ ಡಯೆಟ್ ಆಗಲ್ಲ ಜೀರ್ಣ ಆಗಲ್ಲ ಹೆಂಗೆ ಅದು ಅದು ಅಣ್ಣವ್ರ ಮಾತು ಹೇಳಿ. ಅದ ಆ ತರ ಇದ್ದಾಗ ಅವರು ಊಟ ಮಾಡ್ತಾ ಇದ್ರು, ನಾನು ತಗೊಂಡೋಗಿ ಬಿರಿಯಾನಿ ಅಲ್ಲಿಂದ ಮನೆ ಪಕ್ಕದಕ್ಕೆ ಕೊಟ್ಟೆ. ಓಕೆ. ಕೊಟ್ಬಿಟ್ಟು ನಮಗೆ ಒಂಥರ ಆತಂಕ, ಏನು ಹೇಳ್ತಾರೋ ಏನು ಹೇಳ್ತಾರೋ ಏನು ಹೇಳ್ತಾರೋ, ನಮ್ಮ ದೇವ್ರು ಬೇರೆ ಇಲ್ಲ ಪಕ್ಕದಲ್ಲಿ ಎಲ್ಲ ಹೊಂಟವ್ರು. ಆವಾಗ ಸುಮಾರಾಗ ಅವಾಗ ಎಸ್ ಎಂ ಕೃಷ್ಣ ಅವ್ರ ಪೀಡು ಮಳೆ ಇಲ್ಲ ಬರಗಾಲ. ಓಕೆ. ಆವಾಗ ಮಳೆ ಬರ್ತಾ ಇತ್ತು. ಓಕೆ. ಆ ಮಳೆ ಬರ್ದು ಸ್ವಲ್ಪ ಸ್ವಲ್ಪ ನೀನು ಎಲ್ಲ ಆಗ್ತಾ ಇತ್ತು. ಅವ್ರಿಗೇನೊಂಥರ ಖುಷಿ ಆಯ್ತು ನಾವು. ಆಮೇಲೆ ಈ ವರದರಾಜ ಸ್ವಾಮಿಗಳು ಅವ್ರ ತಮ್ಮ ವರದಣ್ಣವರು ಹೇಳಿ. ಆಮೇಲೆ ಮಳೆ ನೀತಾ ಇತ್ತು, ಸ್ವಲ್ಪ ಹೊತ್ತು ಕುಂತಿದ್ದೆ ಹಂಗೇನೆ. ಕರೆದ್ರು, ಏ ಬಾಪ ಭಟ್ರು ಭಟ್ರು ಬಾಯಿಲಿ ಅಂತ. ನಾನು ಹೋದೆ, ನನಗೆ ಆತಂಕ ಭಯ ಯಾವತ್ತು ಅವ್ರ ಎದುರಿಗೆ ಇಷ್ಟು ಡಿಫ್ರೆನ್ಸಲ್ಲಿ ನಾವು ಯಾವತ್ತು ನೋಡಲಿಲ್ಲ. ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆ ಮಖ ನೋಡೋಕ್ಕೆ ಭಾಳ ಕಷ್ಟ. ಪೊಲೀಸ್ನವ್ರ ಕೈಲೆಲ್ಲ ಏಟ್ ತಿಂದಿದ್ದೀನಿ. ಓಕೆ. ಅಂತ ಅವರು ನಾವು ಅವ್ರ ಎದುರುಗಡೆನೆ ಪಕ್ಕದಲ್ಲೇ ಹೋಗಿ ನಿಂತ್ಕೋಬೇಕು ಅಂದರೆ ನಮಗೆ ಆಗ್ತಾ ಇಲ್ಲ. ಓಕೆ. ಬಾಪ ಯಾಕಪ್ಪ ಬಾ ಬಾ ನೆನ್ಕೊ ಬಂದ್ಬಿಟ್ಟ. ಇನ್ನೂ ಮಳೆ ಇರ್ತಾ ಇತ್ತು. ನೋಡಿದ್ರೆ ಬಾಪ ಅಂತ ಕೈ ಮೇ ಇದು ಎಗಲ ಮೇಲೆ ಕೈ ಹಾಕ್ತು. ನನಗೊಂಥರ ಏನೋ ಒಂಥರ ಸ್ವಲ್ಪ ಸಮಾಧಾನ ಆದಂಗೆ ಆಯ್ತು. ನೋಡಪ್ಪ ನೀನು ಬಿರಿಯಾನಿ ಮಾಡಿದೆ ಕಣಪ್ಪ, ಅನ್ನದಾತ ಪ್ರಭು ಕಣಪ್ಪ, ಇಬ್ಬರು ಯಾವತ್ತೂ ತಿಂದಿರಲಪ್ಪ, ಒಂದೇ ತಟ್ಟಲ್ಲಿ ಒಂದೇ ಎಲೆಯಲ್ಲಿ ಕುತ್ಕೊಂಡು ಇಬ್ಬರು ಹೊಟ್ಟೆ ತುಂಬ ಊಟ ಮಾಡಿದಪ್ಪ ಅಂದರು. ಆವತ್ತು ಮನುಷ್ಯನಿಗೆ ಅವರು ಒಂದು ಗುಣ, ನನಗೆ ಅವತ್ತು ಏನು ಗುಣ ಗೊತ್ತಾಯಿತು ಅಂದರೆ ಸರ್ ಅಪ್ಪಾಜಿಯವ್ರ ಗುಣ, ನಮ್ಮ ಹತ್ರ ಉಪ್ಪು ಖಾರ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ, ಆದರೆ ಒಲೆಯವ್ರದ್ದು ಅಕ್ಕಿಯವ್ರದ್ದು ಮಾಂಸ ಅವ್ರದ್ದು ನಾವು ಮಾಡೋದನ್ನು ಅನ್ನದಾತ ಪ್ರಭು ಅಂದ್ಬಿಟ್ರು ನನಗೆ. ಅವತ್ತು ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತ ಸರ್. ಓಕೆ ಸರ್. ಎಲ್ಲೋ ಒಂದು ಕಡೆ ಶ್ರಮಕ್ಕೆ ಪ್ರತಿಭೆಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನಕ್ಕೆ ನಮ್ಮ ಮುತ್ತು ಅನ್ನೋರೇ ಸಾಕ್ಷಿ. ಇಷ್ಟೊಂದೆಲ್ಲ ಮಾಡಿದ್ದೀರಾ ಸರ್, ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಏನು ಮಾಡ್ತಾ ಇದ್ದೀರಾ ಸರ್? ಇವಾಗ ಗೋಬಿ ಕೈಮಾ ಅಂತ ಅರ್ಜೆಂಟ್ಗೆ ಆಗೋದು. ಅರ್ಜೆಂಟು? ಎಷ್ಟು ಹತ್ತು ನಿಮಿಷ ಆಗುತ್ತಾ? ಹಾಂ, ಒಂದು ಹತ್ತು ಹದಿನೈದು ನಿಮಿಷದಲ್ಲಿ. ಇವಾಗ ಬೆಳಗ್ಗೆ ಕೆಲಸ ಗಿಲ್ಸಕ್ಕೆ ಹೋಗೋರು ಒಂದು ಕೈಮಾ ತಿಂದ್ರೆ ಬೇಯಿಸ್ಕೊಂಡು ಕುಕ್ಕರ್ಗೆ ಕೆರೆ ಹಾಕೊಳ್ಳೋದಿಲ್ಲ. ಓಕೆ. ಎಳೆಯದು ಒಂದು ಕೈಮಾ ಓಡಿಸ್ಕೊಂಡ್ಬಿಟ್ರೆ ಒಂದು ಪೂರಿಯೋ ಒಂದು ಚಪಾತಿಯೋ ಮಾಡಿಕೊಂಡು ಟಕ್ ಅಂತ ತಿನ್ಕೊಂಡು ಹೋಗ್ಬೋದು. ಹಂಗಂತೀರೇ? ಹಂಗಂತ. ಓಕೆ, ಗೋಬಿ ಕೈಮಾ ಮಾಡಕ್ಕೆ ಏನೇನು ತಿಂದ್ರೆ ಹೇಳ್ಬಿಡಿ. ಗೋಬಿ ಕೈಮಾ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಕೈಮಾ, ಹೂಕೋಸು, ಹಸಿ ಬಟಾಣಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ರುಬ್ಬೋದೆಲ್ಲ ಬೇಕಾಗಿಲ್ವಾ? ಇಲ್ಲ ಸರ್. ಪಟಾಪಟ ಅಂತ ಆಗುತ್ತಾ? ಚೆನ್ನಾಗಿರ್ತಾ? ಹೌದು ಸರ್. ಓಕೆ, ಮುತ್ತುರಾಜ್ ನೀನಂತ ಕರೀತಾರ ಎಲ್ಲರೂ? ಮುತ್ತಣ್ಣ ಅಂತ ಸರ್. ಮುತ್ತಣ್ಣ, ಮುತ್ತಣ್ಣ, ನಮ್ಮ ಕಾರ್ಯಕ್ರಮಕ್ಕೆ ಮುತ್ತಣ್ಣ ಬಂದಿದ್ದಾರೆ. ರಾಜೇಗೌಡ ಮಿಲಿಟರಿ ಹೋಟ್ಲು ಬನಶಂಕರಿ ಬಸ್ ಸ್ಟ್ಯಾಂಡ್ ಎದುರುಗಡೆ ರೋಡ್ ನಲ್ಲಿ 16 ವರ್ಷದಿಂದ ಇದೆ. ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿರುವಂತಹ ಹೋಟ್ಲು ನಮ್ಮ ರಾಜೇಗೌಡ ಮಿಲಿಟರಿ ಹೋಟ್ಲು. ರಾಜೇಗೌಡ ಮಿಲಿಟರಿ ಹೋಟ್ಲಿಂದ ಮುತ್ತಣ್ಣ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಕೈಮಾ ಮತ್ತು ಹೂಕೋಸನ್ನು ಹಾಕಿ ಕೈಮಾ ಮಾಡ್ಕೋಬಹುದು, ರುಬ್ಬದ್ ಬೇಕಾಗಿಲ್ಲ, ಮನೇಲಿ ಯಾರ್ ಬೇಕಾದ್ರೂ ಮಾಡ್ಕೋದು ಮುರಳಿ ಅವರೇ ಅಂತ ಹೇಳಿದ್ದಾರೆ. ಮುತ್ತಣ್ಣ ಶುರು ಮಾಡೋದಾ? ಎಷ್ಟು ಬೇಕೆಣ್ಣೆ? ಸಾಕು ಸಾಕು ಸರ್. ಏನದು? ಈರುಳ್ಳಿ ಸರ್. ಓಕೆ. ಓಹೋ, ರಾಜೇಗೌಡರು ಮಿಲಿಟರಿ ಹೋಟ್ಲಿಂದ ಮುತ್ತಣ್ಣ ಅವರು ಬಂದಿದ್ದಾರೆ. ಅದ್ಭುತವಾದಂತಹ ಮಿಲಿಟರಿ ಹೋಟ್ಲು ರಾಜೇಗೌಡ ಮಿಲಿಟರಿ ಹೋಟ್ಲು, ಬನಶಂಕರಿ ಬಸ್ ಸ್ಟ್ಯಾಂಡ್ ಎದುರುಗಡೆ ರಸ್ತೆಲ್ಲೇ ಇದೆ. ನಿಮ್ಮ ಪಕ್ಕ ಏನಿದೆ ಬಿಲ್ಡಿಂಗ್ ನಲ್ಲಿ? ಅಡ್ರೆಸ್ ಗೊತ್ತಾಗಿಲ್ಲ, ಏನ್ ಮಾಡೋದು ಸರ್? ಎದುರುಗಡೆ ಹುಣಸೆ ಮರ. ಯಾವ ಹುಣಸೆ ಮರ ಹುಡ್ಕೊಂಡು ಹೋಗೋದು ಮುತ್ತಣ್ಣ? ಅಲ್ಲೇ ಕನಕಪುರ ರೋಡ್ ಅಲ್ಲ ಸರ್, ಫೇಮಸ್ ಹುಣಸೆ ಮರ ಅದು. ಫೇಮಸ್ ಹುಣಸೆ ಮರ? ಹುಣಸೆ ಮರದ ಎದುರುಗಡೆ ನಿಮ್ಮ ಹೋಟ್ಲು? ಹೌದು ಸರ್. ಇವಾಗ ಏನಾಕಿದ್ ಬಟಾಣಿ ನೀವು? ಹೌದು ಸರ್. ಹಸಿ ಬಟಾಣಿ? ಹೌದು ಸರ್. ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಹೌದು ಸರ್. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಇದು ಹಾಕ್ಬೇಕು. ಫಸ್ಟ್ ಇದೆ ಹಾಕ್ಬಿಟ್ರೆ ಅಂಡ್ ಹಿಡ್ಕೊಂಡು ಅಂಟ್ಕೊಂಡ್ಬಿಡ್ತದೆ. ಅಂಟ್ಕೊಂಡ್ಬಿಡ್ತದೆ. ಚಿಲ್ಲಿ ಪೌಡ್ರು ಸರ್. ಚಿಲ್ಲಿ ಪೌಡ್ರು. ಕನಕಪುರ ರೋಡಲ್ಲಿ ಹುಣಸೆ ಮರ ಸಿಗುತ್ತೆ ಬಸ್ ಸ್ಟ್ಯಾಂಡ್ ಎದುರುಗಡೆ, ಬನಶಂಕರಿ ಬಸ್ ಸ್ಟ್ಯಾಂಡ್ ಎದುರುಗಡೆ. ಅಲ್ಲಿ ನಾವು ಮಾತಾಡ್ತಾ ಇರೋ ನೀವು ಪುಸ್ತಕ ಅಂತ ಹಾಕ್ಬಿಟ್ರೆ ಏನಿದ ಹಾಕಿದ್ದು? ಇದು ಇದು ಸರ್, ಪುದೀನಾ ಸೊಪ್ಪು. ಓಕೆ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸರ್. ಓಕೆ. ಕೈಮಾ? ಹೌದು ಸರ್. ಹೊಡ್ಕೊಂಡಿರೋ ಕೈಮಾ? ಹೌದು ಸರ್. ಎಳೆ ಕೈಮಾ? ಹೌದು ಸರ್. ಎಳೆ ರಾಜೇಗೌಡರು ಮಿಲಿಟರಿ ಹೋಟ್ಲಿಂದ ತಂದಿರೋಂತ ಕೈಮಾ ಇದು. ಏನ್ ಹಾಕೋಬೇಕು ಸರ್? ಉಪ್ಪು ಹಾಕ್ಬೇಕು. ಹಾಕಿ ತೋಳಿ ಉಪ್ಪು ಮೊದಲನೇದು. ಹೂಕೋಸ್ ಹಾಕಿ ಇದನ್ನ ನಿಮ್ಮ ಹೋಟ್ಲಲ್ಲಿ ಮಾಡ್ತೀರಾ? ಅದು ಉಂಡೆ ಆದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ. ಓ, ಇದು ವರ್ಕೌಟ್ ಆಗಲ್ಲ. ಇದು ವರ್ಕೌಟ್ ಆಗಲ್ಲ. ಇದು ಕೈ ಮಾತ್ರನೇ ಆಗೋಬಿಡ್ತಿಲ್ಲಪ್ಪ. ಕೈ ಮಾತ್ರ ಆಗ್ತೇನೆ. ಸ್ವಲ್ಪ ನೀರ್ ಹಾಕು ಸಣ್ಣವ್ರೆ. ನೀರ್ ಹಾಕು. ಇದು ಹಂಗೆ ಆಗೋಯ್ತಲ್ಲ. ಸ್ವಲ್ಪ ನೀರ್ ಹಾಕು. ಹಾಕಿ ಹಾಕಿ ನೋಡಿ ಏನಾಗಿದೆ. ಆಯ್ತಾ ಇದೆ ಸರ್. ಆಯ್ತಾ ಇದೆಯಾ? ಧನಿಯಾ ಪುಡಿ ಸ್ವಲ್ಪ ಹಾಕೋಣ. ಓಕೆ, ಮುತ್ತಣ ಹಾಕೊಳ್ಳಿ ಧನಿಯಾ ಪುಡಿ. ಓಕೆ, ಗರಂ ಮಸಾಲ ಚೆನ್ನಾಗಿ. ಇವಾಗ ಟೊಮೊಟೊ ಹಾಕ್ತೀರಾ? ಹ್ಞೂ ಸರ್. ಅದು ಅರ್ಧ ಬೇಯಬೇಕು. ಅದಕ್ಕೆ ಯಾವುದೇ ಐಟಮ್ಗೂ ಟೊಮೊಟೊ ಫುಲ್ ಬೇಯಬಾರ್ದು.
ಹಂಗಂತೀರಾ? ಸಿಗ್ಬೇಕು ತಿನ್ಬೇಕಾರೆ. ಹ್ಞೂ ಸರ್, ಅದು ನೋಡಕ್ಕೂ ಚೆನ್ನಾಗಿರ್ತದೆ ಮತ್ತೆ ಇದು ಚೆನ್ನಾಗಿ ಕಲರ್ ಬಂತು. ಪೆಪ್ಪರ್ ಪುಡಿ ಹಾಕಿದ್ರೆ ಗೋಬಿ ಕೈಮಾ ಗೊಜ್ಜು ರೆಡಿ ಆದಂಗೆ. ನೆನೆ ಮೇಲೆ ತುಪ್ಪ ಕೊಟ್ಬಿಡಿ ಸರ್. ತುಪ್ಪ ಅಲ್ಲೇ ನೋಡಿ, ಎಷ್ಟು ಬೇಕಾದ್ರೆ ತುಪ್ಪ ಹಾಕೊಳ್ಳಿ, ತಿನ್ನಕ್ಕೆ ಚೆನ್ನಾಗಿರ್ಬೇಕಷ್ಟೇ ನೆನೆ. ಆಹಾ, ತೆಗೇಣವಾ ಆ ಪಾಣವಾ? ಮಾಡಿ ಸರ್, ಡಿಶ್ ಔಟ್ ಮಾಡೋಣವಾ? ಓಕೆ ಓಕೆ ಓಕೆ. ಆಹಾ, ವೆರಿ ಗುಡ್. ಏನ್ ಹಾಕ್ತಾ ಇದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗಾ ಮುತ್ತಣ? ಆಹಾ, ಸಾಕ್ 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 ಸಾಕ್. ರಾಜೇಗೌಡ ಮಿಲಿಟರಿ ಹೋಟ್ಲಿಂದ ಮುತ್ತಣ್ಣವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಕೈಮಾ ಮತ್ತು ಗೋಬಿಯ ಗೊಜ್ಜನ್ನ ಮಾಡಿಕೊಟ್ಟಿದ್ದಾರೆ. ಮಿಕ್ಸಿ ಬೇಕಾಗಿಲ್ಲ, ರುಬ್ಬದ್ ಬೇಕಾಗಿಲ್ಲ, ಒಂದ್ಸರಿ ಕೈಮಾ ಗೊಜ್ಜನ್ನ ಮಾಡಿ ತಿನ್ನೋಡಿ ಮುರುಳಿ ಅಂತ ಹೇಳಿದ್ದಾರೆ. ತಿನ್ನಕ್ ನಾವಿದೀವಿ, ನೋಡಕ್ ಅವರಿದ್ದಾರೆ. ಬನ್ನಿ ಸರ್, ಬನ್ನಿ 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 ಬನ್ನಿ, ಇದ್ಕೊಳ್ಳಿ ಗೌಡ್ರೆ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಮುತ್ತಣ್ಣವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ರಾಜೇಗೌಡ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ. ಬನಶಂಕರಿ ಹುಣಸೆ ಮರದ ಹತ್ರಕ್ಕೆ ಹೋದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಸುಮಾರು 15-16 ವರ್ಷಗಳಿಂದಿದೆ, ಆದರೆ ರುಚಿ ಗೊತ್ತಿರೋರಿಗೆ ಗೊತ್ತು ಇಲ್ಲಿ ಏನು ಸಿಗುತ್ತೆ, ಏನು ತಿನ್ಬೋದು ಅಂತ. ಓಕೆ ರಾಜೇಗೌಡ್ರೆ, ಟೇಸ್ಟ್ ಮಾಡ್ಬಿಡ್ಲಾ? ಲೇ ಮಂಜ, ಬಾರೋ ಇಲ್ಲಿ, ಒಂದು ತಟ್ಟೆ ತಗೊಂಬಾರೋ, ನೀರು ತಗೊಂಬಾರೋ. ಲೇ ಪ್ರತಿದಿನ ಹೇಳ್ಬೇಕಲ್ಲ ನಿಂಗೆ. ಚಪಾತಿ ಇಪ್ಪತ್ತು ಏನಿಲ್ವಾ? ಬೇಡ ಬಿಡ, ಹಂಗೆ ಟೇಸ್ಟ್ ಮಾಡ್ತೀನಿ. ಹೇಳಿದ್ರೆ ತರಕ್ಕೆ ಗೊತ್ತಾಗಲ್ವಾ? ಚಪಾತಿ ಪೂರಿಗೆ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದು ನೋಡ್ತಾ ಇದ್ರೆ ಹಂಗೆ ತಿನ್ನೋ ಥರನೇ ಕಾಣ್ತಾ ಇದೆ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಟೇಸ್ಟ್ ಮಾಡ್ತಾ ಇದ್ದೀನಿ ಸರ್. ಆ ಹೂಕೋಸ್ ಹಾಕಿರೋದಕ್ಕೂ ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಮಾತಾಡಂಗಿಲ್ಲ ಯಾರು, ಒಳ್ಳೆ ಕೈಗುಣ, ಅದ್ಭುತ ಬಂದಿದೆ. ಅಪ್ಪಟ ಮಿಲಿಟ್ರಿ ಹೋಟ್ಲು ಸ್ಟೈಲು. ಟೇಸ್ಟ್ ಮಾಡ್ರಿ, ಆಮೇಲೆ ಹೇಳ್ತೀರಾ. ಮತ್ತು ರಾಜೇಗೌಡರು ಮಿಲಿಟ್ರಿ ಹೋಟ್ಲಿಗೆ ನೀವೇನಾರ ಹೋಗ್ಬೇಕು, ಈ ತರ ನಾಟಿ ಸ್ಟೈಲಿಂದು ತಿನ್ಬೇಕು ಅಂತ ಅನ್ಕೊಂಡಿದ್ರೆ ಹೇಳಿ ಸರ್ ನಿಮ್ಮ ಫೋನ್ ನಂಬರ್. 963, ಒಂದ್ ನಿಮಿಷ ಬರ್ಕೋತೀವಿ ತಾಳ್ರಿ. 963-222-97-97-34-34. ನಿಮ್ದೆ ಫೋನ್ ನಂಬರ್ ತಾನೇ? ಫೋನ್ ಎತ್ತುತ್ತೀರ ತಾನೆ? ಯಾರಿಗಾರ ಗೊತ್ತಾಗಿಲ್ಲ, ಅಡ್ರೆಸ್ ಗೊತ್ತಾಗಿಲ್ಲ, ಇವಾಗ ಸಪೋಸ್ ನಿಮ್ಮ ಹೋಟ್ಲಲ್ಲಿ ಮಾಡ್ಕೊಡಿದ್ರೆ ಮಾಡ್ಕೊಡ್ತೀರಾ? ಗ್ಯಾರಂಟಿ ತಾನೆ? ಸಿಕ್ಕಾಪಟ್ಟೆ. ಟೇಸ್ಟ್ ಮಾಡ್ಬೋದು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಓಹೋ, ತುಂಬ ಚೆನ್ನಾಗಿದೆ ಮುತ್ತಣ್ಣ. ನೆನೆಸ್ಕೋಬೇಕಾದಂಥ ಒಂದು ಕೈಮಾ ಗೊಜ್ಜು ಇದು. ಭಾಳ ಖುಷಿಯಾಗಿ ನಿಮ್ಮ ಹೋಟ್ಲಿಗೆ ಒಂದು ಸರ್ಟಿಫಿಕೇಟ್ ಮಾಡಿ ಕೊಡ್ತಾ ಇದ್ದೀವಿ. ನಿಮ್ಮ ಹೋಟ್ಲಲ್ಲಿ ಹಾಕಿ ಬಂದವರು ಭಾಳ ಖುಷಿ ಪಡ್ತಾರೆ. ರಾಜೇಗೌಡ ಮಿಲಿಟರಿ ಹೋಟ್ಲು ಕನಕಪುರ ರೋಡು ಬೆಂಗಳೂರು ಅಂತ ಹೆಸರು ಹಾಕಿ ಕೊಟ್ಟಿದ್ದೀವಿ ಒಳ್ಳೆ ಟೇಸ್ಟ್ಗೆ. ರಾಜೇಗೌಡ ಮಿಲಿಟರಿ ಹೋಟ್ಲು ಈಸಿಯಾಗಿ 4 ಸ್ಟಾರ್ ಒಂದೇ ಶಟಲ್ ತಗೊಳ್ಳೋವಂಥದ್ದು. 4.5 ಬೇಕಾದ್ರೂ ಕೊಡ್ಬೋದು. ಇನ್ನೂ ಸಾಕಷ್ಟು ಐಟಮ್ಗಳು ಇವ್ರ ಹತ್ರ ಬಾಕಿ ಉಳಿದಿದೆ, ಅದೆಲ್ಲ ನೋಡಿ ಇನ್ನೊಂದು ಸರ್ಟಿಫಿಕೇಟ್ ಆಮೇಲೆ ಕೊಟ್ಕೊಳ್ತೀವಿ. ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ನಿಮ್ಮ ಹೋಟ್ಲಿಗೆ ಜನ ಫೋನ್ ಮಾಡ್ತಾರೆ, ಒಳ್ಳೆ ಅಡುಗೆ ಮಾಡಿಕೊಡಿ, ಒಳ್ಳೆ ರುಚಿ ಕೊಡಿ. ರುಚಿ ಚೆನ್ನಾಗಿತ್ತು ಅಂದರೆ ಎಷ್ಟು ದೂರದಿಂದ ಬೇಕಾದರೂ ಜನ ಬಂದು ತಿನ್ಕೊಂಡು ಹೋಗ್ತಾರೆ. ರುಚಿ ಮಾತ್ರ ಕೆಡಿಸ್ಬೇಡಿ, ದೇವ್ರು ಒಳ್ಳೇದು ಮಾಡ್ತಾನೆ, ಚೆನ್ನಾಗಾಗ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತೇ ಮಾಡ್ಕೊಳ್ರಿ, ಆಮೇಲೆ ನಮಗೆ ಫೋನ್ ಮಾಡಿ ಹೇಳ್ರಿ. ಇಂಥ ಅದ್ಭುತವಾದಂಥ ರಾಜೇಗೌಡ ಮಿಲಿಟರಿ ಹೋಟ್ಲಿಂದ ಬಂದಂಥ ನಮ್ಮ ಆತ್ಮೀಯರು ಮುತ್ತಣ್ಣವ್ರು ಮಾಡಿದಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಬಾಯಿ ರುಚಿ ಅಂದರೆ ಇಷ್ಟೊಂದು ಚೆನ್ನಾಗಿ ಮಾಡಿರೋದು ಬಿಟ್ಟರೆ ಕಷ್ಟ ಆಗುತ್ತೆ. ಇದನ್ನೇ ಇವತ್ತು ನೀವು ಮಾಡ್ಕೊಳ್ತೀರಾ. ಗೋಬಿ ಕೈಮಾ ಗೊಜ್ಜು ಮಾಡುವುದು ಹೇಗೆ? ಬಾಣಲಿಗೆ ಎಣ್ಣೆ, ಈರುಳ್ಳಿ, ಹಸಿ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕೈಮಾ ನೀರು ಹಾಕಿ ಬಾಡಿಸಿ, ಉಪ್ಪು ಹೂಕೋಸು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ಟೊಮೊಟೊ, ಕಾಳು ಮೆಣಸಿನ ಪುಡಿ, ತುಪ್ಪ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರಾಜಣ್ಣ ಮಿಲಿಟರಿ ಹೋಟೆಲ್ ಗೋಬಿ ಕೈಮಾ ಗೊಜ್ಜು ನಿಮ್ಮನೆಯಲ್ಲೂ ಸಿದ್ಧ. ನಮ್ಮ ಮುರುಳಿ ಮಿಲಿಟರಿ ಹೋಟೆಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಪಾರ್ಟ್ನರ್ ಆಗಿದ್ದಾರೆ. ಇಂಡಿಯಾ ಗೇಟ್ ಬಾಸುಮತಿ ರೈಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ಬನ್ನಿ, ನಮಸ್ಕಾರ ಬನ್ನಿ. ಏನ್ ಮಾಡ್ತಾ ಇದೀರಾ? ನಿಂತು ನಿಂತು ಬೇಜಾರಾಗಿರ್ಬೇಕು ಬೆಳಗ್ಗೆಯಿಂದ. ಬನ್ನಿ,
ಬನ್ನಿ ಮಾ. ಕುರ್ಗ್ನವ್ರಾ? ಹೌದು. ಏನ್ ನಿಮ್ಮ ಹೆಸರು? ಜೂಬಿ. ಜೂಬಿ, ಬನ್ನಿ. ಕುರ್ಗ್ನವ್ರು ಎಲ್ಲಿವರು? ಕುರ್ಗ್ ನಿಂದ್ರಿ? ಮರ್ಕೇರ. ಮರ್ಕೇರ, ಮರ್ಕೇರದಲ್ಲಿ ಇದ್ದಿದ್ದ? ಓಕೆ. ಯಜಮಾನ್ ಹೆಸರು ಏನು? ಬಾಲಕೃಷ್ಣ. ಬಾಲಕೃಷ್ಣ ಅವರು ಏನ್ ಮಾಡ್ತಾ ಇದ್ರಿ ಇವತ್ತು ಅಡಿಗೆ? ಕುರ್ಗ್ ಮಟನ್ ಕರಿ ವಿತ್ ರೊಟ್ಟಿ. ಕೂರ್ಗ್ ಮಟನ್ ಕರಿ ವಿತ್ ರೊಟ್ಟಿ? ಏನ್ ರೊಟ್ಟಿ? ರೈಸ್ ರೊಟ್ಟಿ. ಅಕ್ಕಿ ಹಾಕಿ ರೊಟ್ಟಿ ಮಾಡೋದ? ರೈಸ್ ಅಂಡ್ ರೈಸ್ ಪೌಡರ್. ಹೌದಾ? ಓಕೆ. ಪ್ಯೂರ್ ಅಂಡ್ ಪ್ಯೂರ್ ಮಡಿಕೇರಿ ಸಿಸ್ಟಮ್. ಏನ್ ಫಸ್ಟ್ ಏನ್ ಮಾಡ್ತಾ ಇದ್ದೀರಾ? ಮಡಿಕೇರಿ ಮಟನ್ ಕರಿ. ಮಡಿಕೇರಿ ಮಟನ್ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಮಡಿಕೇರಿ ಮಟನ್ ಕರಿ, ಅಕ್ಕಿ ರೊಟ್ಟಿ, ಬೇಕಾಗುವ ಸಾಮಗ್ರಿಗಳು ಮಟನ್, ಅನ್ನ, ಅಕ್ಕಿ ಹಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ತೆಂಗಿನಕಾಯಿ ತುರಿ, ಸಾಸಿವೆ, ಅರಿಶಿನ, ಹಚ್ಚಕಾರದ ಪುಡಿ, ಧನಿಯಾ ಪುಡಿ, ಸೋಂಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಎಣ್ಣೆ ಸ್ವಲ್ಪ ಹಾಕೊಳ್ಳಿ ಸಾಕ? ಧನಿಯಾ ಪೌಡ್ರಿನ ಹಾಕಿ ಬಿಡಿ. ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಧನಿಯಾ ಪುಡಿನ ಹಾಕೊಳ್ಳಿ. ಏನದು? ಸೋಂಪು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಜೀರಿಗೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಸ್ವೆಟರ್ ನಿಟ್ ಮಾಡ್ತೀನಿ. ಮತ್ತೆ ಟ್ಯೂಷನ್ ಮಾಡ್ತೇನೆ. ಟ್ಯೂಷನ್ ಮಾಡ್ತೀರಾ? ಎಷ್ಟೇ ಕ್ಲಾಸ್ ಮಕ್ಕಳಿಗೆ? SSC ಗೆ. ICSE ಸಿಲೆಬಸ್. ಹೌದೇನು? ಅಯ್ಯೋ, ನಾವು ಬರ್ಬೇಕಾಯ್ತು. ನೀವು ಮೊದಲೇ ಸಿಕ್ಕಿದ್ರೆ ನಾನು ಬರ್ತಾ ಇದ್ದೆ. ಅಲ್ಲ, ಸುಮ್ಮನೆ ಟೈಮ್ ಪಾಸ್. ಇಲ್ಲಿ ಟೈಮ್ ಪಾಸ್ ಏನಿಲ್ಲ, ಅದೊಂದು ಏನಾದ್ರು ಒಂದು ಕಲ್ತಿದ್ರೆ ಏನಾದ್ರು ಮಾಡ್ತಾ ಇರ್ಬೋದಲ್ವಾ? ಹಾ, ಏಲಕ್ಕಿ. ಎಸ್ ಮೇಡಮ್. ಆ, ಇದು ವಾಯ್ಸ್ ಕರೆಕ್ಟ್ ಬಂತು. ವಾಯ್ಸ್ ಲವಂಗ ಚೆಕ್. ಲವಂಗ ಹಾಫ್ ಮಾಡ್ಬಿಡ್ಲಾ? ಮಾಡ್ಬಿಡಿ. ಕೂರ್ಗ್ ಸ್ಟೈಲ್ ಮಟನ್ ಕರಿ, ಅದ್ರ ಮಜಾನೇ ಬೇರೆ. ಅಕ್ಕಿ ರೊಟ್ಟಿ ಜೊತೆ ತಿಂತಾ ಇದ್ರೆ ತಿಂದಿರೋರಿಗೆ ಗೊತ್ತಿರುತ್ತೆ, ತುಂಬ ಅದ್ಭುತವಾಗಿ ಮಾಡ್ತಾರೆ. ನಮ್ಮ ಕಾರ್ಯಕ್ರಮದಲ್ಲೂ ಮಾಡಿಸ್ತಾ ಇದ್ದೀವಿ. ಆರಾಮ ಮಾಡಿ, ಮನೇಲಿ ಹೆಂಗೆ ಮಾಡ್ತೀರಾ ಮಾಡಿ, ಏನು ಟೆನ್ಷನ್ ಇಲ್ಲ. ನೀನು ಹಾಕ್ಬೇಕು? ಕೊಕೊನೆಟ್ ಹಾಕಿ. ಹಾಕ್ತೇನೆ. ಹಾಕಿ ಹಾಕಿ. ಓಕೆ, ಥ್ಯಾಂಕ್ ಯು. ಆನಿಯನ್ ರುಬ್ಕೋಬೇಕಾ ಇಷ್ಟು? ಹಾಂ. ಬೆಳ್ಳುಳ್ಳಿ. ಓಕೆ. ಒಂದು 4 ಪೀಸು ಈರುಳ್ಳಿ, ಒಂದೇ ಒಂದು ಶುಂಠಿ ಸ್ವಲ್ಪ. ಹೆಂಗಿದೆ ಮಿಲಿಟರಿ ಹೋಟ್ಲು, ಚೆನ್ನಾಗಿದ್ಯಾ? ಹಾ, ತುಂಬಾ ಚೆನ್ನಾಗಿದೆ. ಅಡಿಗೆ ಮನೇಲಿ ನೋಡಿದಿರಾ ನಮ್ದು? ಹಾ, ತುಂಬಾ ಚೆನ್ನಾಗಿದೆ. ಒಂದ್ಸರಿ ಒಳಗೇನೆ ಅಡಿಗೆ ಮಾಡಿಸ್ತೀನಿ ನಿಮ್ಗೆ. ಡೆಫಿನೆಟ್ಲಿ. ಹಾ, ಖಂಡಿತ. ನಾವು ಮಾರ್ನಿಂಗ್ ಬಂದ್ರೆ ಕಡುಬು ಮಾಡ್ಲೇಬೇಕು ಅಂತ ಯೋಚನೆ ಮಾಡಿದೆ. ಹೌದಾ? ಕಡುಬು ಬೇಡ ಬಿಡಿ, ಇದು ರೊಟ್ಟಿಗೆ ಚೆನ್ನಾಗಿರುತ್ತೆ. ಓಕೆ, ಅದನ್ನ ಏನ್ ಮಾಡ್ತೀರಿ ಇವಾಗ? ಇದೀಗ ಆಯಿಲ್ಗೆ ಹಾಕ್ಬೇಕು. ಇದು ತೆಗೆದು ಬಿಡ್ಲ? ಇದು ಮಿಕ್ಸಿಗೆ. ಇದರೊಳಗೆ ಸಾರ್ ಮಾಡ್ಬೋದಾ? ಕುಕ್ಕರ್ಲಿ ಮಾಡ. ಕುಕ್ಕರ್ ಮಾಡುವ. ಹಾಕಿ ಮಾ. ಅಷ್ಟೇ. ಸಾಸಿವೆ ಎಲ್ಲ ಸಿಡ್ದು ಎಂಡ್ ಆಗ್ಬೇಕು. ಎಂಡ್ ಆಗ್ಬೇಕಾ? ಎಲ್ಲ ಸಿಡಿದ ಮೇಲೆ ಬಂದ್ಬಿಡ್ಬೇಕು. ಮೆಣಸಿನ್ಕಾಯಿ, ಆನಿಯನ್, ಕರಿ ಸ್ಲೇವ್, ಎಸ್, ಕರಿಬೇವು, ಅರಿಶಿನ ಪುಡಿ. ಮಟನ್ಗೆ ಹಾಕೊಂಡ್ಬಿಡ್ತೀನಿ ಹಾಕೊಳ್ಳಿ. ಇದಕ್ಕೆ ಹಾಕೊಂಡು ಹಾಕೊಳ್ಳಿ, ಪರವಾಗಿಲ್ಲ, ಎಲ್ಲ ಒಂದೇ. ಇದಲ್ವಾ? ಅದೇ ಅದೇ. ಸಾಲ್ಟ್. ಓಕೆ. ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಓಕೆ. ಇಲ್ಲೇ ಹಾಕ್ಬಿಟ್ಟು ಹಾಕೋಬೋದಾಗಿತ್ತಲ್ಲ. ಅದಲ್ಲ, ಕಲಸಿದ್ರೆ ಅಂತರ. ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನು ಹಾಕಿದೀವಿ ಮಟನ್ಗೆ, ಅದನ್ನ ಹಾಕಿ ಈ ಒಗ್ಗರಣೆಗೆ ಹಾಕೊಂಡ್ಬಿಟ್ಟಿದೀವಿ. ಒಂದೆರಡು ನಿಮಿಷ ಅದು ಹಾಗೆ ಆಗ್ಲಿ ಆಗ್ಲಿ, ಚೆನ್ನಾಗಾಗ್ಲಿ. ಇದು ಹುರ್ಕೋಬೇಕಲ್ಲ ನೀವು? ಎಣ್ಣೆ ಸ್ವಲ್ಪ ಹಾಕಿ ನಾವು ಹುರ್ಕೊಂಡಿದ್ದೀವಿ. ಗಸಗಸೆ, ಚಕ್ಕೆ, ಲವಂಗ, ಈರುಳ್ಳಿ, ಒಂದೇ ಒಂದು ಶುಂಠಿ, ಒಂದು 4 ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಿ ಅದರೊಳಗಡೆ. ಅದನ್ನು ಅದೇ ಮೇನ್ ಮಸಾಲ ಇದಕ್ಕೆ. ರುಬ್ಬಿರುವಂತ ಖಾರ ಹಾಕೋಬೋದಲ್ಲ? ಇದೇ ಮೇನ್ ಖಾರ ಅಲ್ವಾ? ಸ್ವಲ್ಪ ಟೊಮೆಟೊ ಹಾಕೊಳ್ತಿದ್ದೇನೆ. ಟೊಮೆಟೊ ರುಬ್ಬಲಿಕ್ಕಾ? ಹಾಕಿ ಹಾಕಿ ಹಾಕಿ. ಜುಬಿ ಬಾಲಕೃಷ್ಣ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಅಡಿಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಕೂರ್ಗ್ ಸ್ಪೆಷಲ್ ಕೂರ್ಗ್ ಮಟನ್ ಕರಿನ ತೋರಿಸ್ತಾ ಇದ್ದಾರೆ, ಜೊತೆಗೆ ಅಕ್ಕಿ ರೊಟ್ಟಿನ ತಟ್ಟು ತೋರಿಸ್ತಾ ಇದ್ದಾರೆ. ಇದು ಮುರಳಿ ಮಿಲಿಟರಿ ಹೋಟೆಲ್ ಮಾತ್ರ. ರೊಟ್ಟಿಗೆ ಮಾಡ್ಲಿಕ್ಕೆ ಅನ್ನ ಹಾಕೊಳ್ತಿದ್ದೇನೆ. ಅನ್ನ ಮಿಕ್ಸಿಗೆ ಹಾಕ್ತಾ ಇದೀರಾ? ಅನ್ನ ಹಾಕಿ ರೊಟ್ಟಿ ಮಾಡುವುದಾ ನೀವು? ಅನ್ನ ಮಿಕ್ಕಿರೋನಾದ್ರೂ ಆಯ್ತಾ? ಅನ್ನ ಮಿಕ್ಕಿರೋನ ಅದನ್ನೇ ಮಾಡೋದು. ಓಹೋ, ಹಿಂಗೆ ಐಡಿಯಾ. ಲಂಚ್ಗೆ ರೈಸ್ ಮಾಡ್ತೀವಿ ಅಲ್ಲ, ಅದರ ಬದಲು ಈವ್ನಿಂಗಿಗೆ ರೈಸ್ ಅಲ್ಲ ರೊಟ್ಟಿ. ಓಕೆ, ವೆರಿ ಗುಡ್. ಲಂಚ್ಗೆ ರೈಸ್, ವೆರಿ ಗುಡ್. ಡಿನ್ನರ್ಗೆ ರೊಟ್ಟಿ, ರೈಸ್ ಪೌಡರ್, ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತೆ ಅನ್ನವನ್ನ ಎರಡೂ ಗ್ರೈಂಡ್ ಮಾಡ್ಕೋಬೇಕು.
ಅನ್ನ ಮತ್ತು ಅಕ್ಕಿ ಹಿಟ್ಟನ್ನ ಹಾಕಿ ರುಬ್ಕೊಂಡಿದ್ದಾರೆ. ಮಿಕ್ಸಿ ಗ್ರೈಂಡರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ರೊಟ್ಟಿ ತಟ್ತಾರೆ ಈಗ. ಸ್ವಲ್ಪ ಆಯಿಲ್ ಬೇಕು. ಆಯಿಲ್ ಬೇಕಾ? ಕೊಟ್ಟೆ. ಏನ ತರ್ತೀರಾ? ರೊಟ್ಟಿ ಮಿಷಿನ್ ಇದೆ. ರೊಟ್ಟಿ ಮಿಷಿನ್ ತಂದ್ಬಿಟ್ಟಿದ್ದೀರಾ? ಓಹೋ, ಅದಕ್ಕೆ ಮಿಷಿನ್ ಇಟ್ಕೊಂಡು ಎಷ್ಟು ಬೇಕಾ ರೊಟ್ಟಿ ತಟ್ಬೋದು ಅಂತ ನೀವು ತಗೊಳ್ಳಿ. ಅಂದ್ರೆ ದಿನ ನಿಮ್ಮಲ್ಲಿ ರೊಟ್ಟಿ ಇದ್ದೇ ಇರುತ್ತೆ. ಕಂಪಲ್ಸರಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟೂ ಟೈಮ್ಸ್. ಓಹೋಹೋ, ಎರಡು ರೊಟ್ಟಿ. ಅಂದ್ರೆ ರೈಸ್ ತಿನ್ನಲ್ಲ ರೊಟ್ಟಿ? ರೈಸ್ ಬದಲು ರೊಟ್ಟಿ. ರೊಟ್ಟಿ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡು ಸಖತ್ ಈಸಿ ಅಲ್ಲ ಇದು. ಈ ಮಿಷಿನ್ ತಗೊಂಡ್ಬಿಟ್ರೆ, ಮಿಷಿನ್ ತಗೊಂಡ್ರೆ ಕೈಯಲ್ಲಿ ಒತ್ಕೊಂಡು ಯಾರು ಸಾಯ್ತಾರಪ್ಪ, ಸರಿ ಬರಲ್ಲ ನಾವು ಬಿಡಲ್ಲ. ತಿನ್ನಾಗಿರುತ್ತೆ. ಹಾ ಹಾ, ಒಂದೇ ಅಳತೆ ಬರುತ್ತೆ. ಹಾ ಹೌದು. ಈಸಿ ನೋಡ್ರಿ, ಹಾಕೋದೆ ತಿರ್ಸ್ಲಾ? ಇಲ್ಲ ಇಲ್ಲ, ಅಷ್ಟೇ. ಒಂದ್ಸಲ ಆಯ್ತಲ್ಲ, ಇನ್ನಾಗಿಲ್ಲ ಇನ್ನಾಗಿಲ್ಲ. ಕೈಲಿ ತಿರ್ಸ್ಬಿಡ್ತೀರಾ? ಓಹೋ, ಇದಕ್ಕೆ ಏನು ಜಾಲರ ಬೇಕಾ? ಏನ್ ಬೇಡ. ಹಿಂಗೆ ಡೈರೆಕ್ಟ್ ಆಗಿ ಹಾಕ್ತೀರಾ? ಅದು ಫುಲ್ ಬಂದಿಲ್ಲ ಫ್ಲೇಮ್ ಅಲ್ವಾ. ಬರ್ತೆ 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 ಬರ್ತೆ. ಹೀಗೆ ಹಾಗೇನೆ ಮಾಡಿ ಹಾಗೆ. ಅಕ್ಕಿ ರೊಟ್ಟಿ ಸ್ವಲ್ಪ ಕಲರ್ ಬಂತು, ಅಲ್ಲಲ್ಲಿ ಸೀದಿರ್ಬೇಕು, ಸೈಡಲ್ಲ ಸೀಬೇಕು. ಅವಾಗಲೇ ಸ್ವಲ್ಪ ಸ್ವಲ್ಪ ಡ್ರೈ ಡ್ರೈ ತರ ಇರಬೇಕು. ಅದ್ರ ಜೊತೆಗೆ ಈ ಕರಿ ಇರಬೇಕು. ಆಹಾ, ಪುರಿ ತರ ಉಪ್ತಾ ಇದೆಯಲ್ಲ ಜುಬಿ ಅವ್ರೆ. ಇನ್ನೂ ಉಬ್ಬಬೇಕು. ಹೌದಾ? ಚೆನ್ನಾಗಿ ಉಬ್ಬಿದೆ ನೋಡಿ, ಎಲ್ಲ ಕಡೆ ಬಂತು ನೋಡಿ ಜುಬಿ. ಓಕೆ, ಸ್ವಲ್ಪ ಲೇಟ್ ಅದು. ಆಹಾ ಹಾ ಹಾ ಹಾ, ನೋಡಿ ಪುರಿ ತರ ಉಪ್ತಾ ಇದೆ. ಆಹಾ ಹಾ, ಒಳ್ಳೆ ಅಕ್ಕಿ ರೊಟ್ಟಿ, ಅದಕ್ಕೆ ಮಡಿಕೇರಿಯ ಒಂದು ಅದ್ಭುತವಾದಂತ ಕೂರ್ಗಿ ಸ್ಪೆಷಲ್ ಮಟನ್ ಕರಿ ಕುದೀತಾ ಇದೆ. ಯಾರು ನಿಮ್ಮ ಕೂರ್ಗಿಲ್ಲ? ಯಾರು ನಿಮ್ಮ ಫ್ರೆಂಡ್ಸ್ ಗಳೆಲ್ಲ, ನಿಮ್ಮ ಸಿಸ್ಟರ್ಸ್ ಎಲ್ಲ ಇದ್ರ ಕಾರ್ಯಕ್ರಮ ನೋಡ್ತಾ ಇದಾರಂತ? ಹೆಂಗಿದೆ ಮಿಲ್ಟ್ರಿ ಹೋಟ್ಲು? ತುಂಬಾ ಚೆನ್ನಾಗಿದೆ ಅಂದ್ರೆ, ನಾನು ಇವತ್ತು ಬಂದಿದ್ದೀನಿ ಅಂತ ಹೇಳ್ದೆ ಒಂದು ಸಿಸ್ಟರ್ಗೆ. ಓಕೆ, ಒಂದು ಬಂತು ಮಿಲ್ಟ್ರಿ ಹೋಟ್ಲು. ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ನಿಮಗೋಸ್ಕರ ಕರ್ನಾಟಕದ ಮೂಲೆ ಮೂಲೆ ಇರ್ತಕ್ಕಂತ ಮಿಲ್ಟ್ರಿ ಹೋಟ್ಲವ್ರನ್ನೆಲ್ಲ ಕರೆಸಿ ಅವರ ಹೋಟೆಲ್ ಸ್ಪೆಷಲ್ನ ತೋರಿಸುವಂತ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟೆಲ್. ಕೊಡಗಿನ ಮಟನ್ ಕರಿ ಜೊತೆಗೆ ಅಕ್ಕಿ ರೊಟ್ಟಿ ಜೂಬಿ ಅವರು ಮಾಡಿದ್ದಾರೆ, ಅವರ ಮಗ ಅವರು ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಕಳ್ಸಿಕೊಟ್ಟಿದ್ದೀರಾ. ಓಕೆ, ಬನ್ನಿ ಮಾ, ಟೇಸ್ಟ್ ಮಾಡೋಣ. ಲೇ ಪ್ಲೇಟ್ ತಮ್ಮರ, ಇಲ್ಲೊಂದಿಲ್ಲಿ ನೀರ್ ತಮ್ಮರ. ಪ್ರತಿ ಸರಿ ಹೇಳ್ಬೇಕೇನ್ರ ನಿಮ್ಗೆ, ಪ್ಲೇಟ್ ತಗೊಂಬಾ ತಗೊಂಬಾ ಇದು ತಗೊಂಬ ಅಂತ ಕತೆ ಕೊಡ. ಇಲ್ಲಿ ಇದಿಟ್ಟಿರು, ನಾಳೆ ಮಧ್ಯಾಹ್ನಕ್ಕೆ ಬೇಕಾಗ್ತದೆ. ತಿನ್ಗಿನ್ ಬಿಡ್ಬೇಡ. ಹೇಳಿಲ್ಲ ಅಂದ್ರೆ ಮೇಡಮ್ ಈ ಕಡೆಯಿಂದ ಹೋಗಿ ತಿನ್ಕೊಂಡೋಗ್ಬಿಡ್ತಾರೆ. ಬೇರೆನೆ ಚೆನ್ನಾಗಿದೆ. ನಾವೆಲ್ಲ ಒಂದೇ ತರ ತಿಂದು 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 ಬೇಜಾರಾದಾಗ ಈ ಮಡಿಕೇರಿ ಸ್ಪೆಷಲ್ ಮಾಡ್ಕೊಂಡಾಗ ಇದೆಲ್ಲ ಆ ಡಿಶಲ್ಲಿ ಇಟ್ಟು ಆ ಸರ್ವ್ ಮಾಡ್ಬೇಕಾದ್ರೆ ತಿನ್ಬೇಕು ಅನ್ಸ್ಬಿಡುತ್ತೆ. ಅದೆಲ್ಲ ಚೆನ್ನಾಗಿ ಮಾಡ್ತೀರಾ ನೀವು? ಆ ಇಡ್ಲಿಗಳು, ಆ ಅದೇನೋ ಪುಡಿ ತರ ಏನೋ ಬರ್ತದೆ, ಅದು ಇಡ್ಲಿ ಇಡ್ಲಿ ತರ ಒಂದೇನೋ ಮಾಡ್ತೀರಾ, ಪಾಪುಟ್ಟು ಅದೆಲ್ಲ ಮಾಡಿ ಇದನ್ನ ಬೌಲ್ ಅಲ್ಲಿ ಇಟ್ಟು ತರಕಾರಿ ಎಲ್ಲ ಇಟ್ಟು ಅವೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಡಿಕೇರಿ ಅವರು. ಆ ಶೋ ನೋಡಿದ ತಕ್ಷಣ ಅದಿರು ಇನ್ನು ಸ್ವೀಟ್ ಬೇರೆ ಮಾಡ್ತಾರಪ್ಪ. ಸೀನು ಇರಲ್ಲ, ಅದು ಸಪ್ಪೆನೂ ಇರಲ್ಲ, ಅವೆಲ್ಲ ಜೋರಿಸ್ಬಿಟ್ಟು ಒಂದ್ಸರಿ ಹಿಂಗ್ ನೋಡಿದ್ರೆ ಲುಕ್ ಅಂಡ್ ಫೀಲ್ಗೆ ಹೊಟ್ಟೆ ತುಂಬೋಗುತ್ತೆ. ಆದ್ರೆ ಇಲ್ಲಿ ಲುಕ್ಕು ಚೆನ್ನಾಗಿದೆ, ಫೀಲು ಚೆನ್ನಾಗಿದೆ, ಟೇಸ್ಟು ಸಖತ್ತಾಗಿದೆ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ತೋರಿಸಿದ್ದೀರಾ. ಯಜಮಾನರಿಗೆ ಥ್ಯಾಂಕ್ಸ್ ಹೇಳಿ, ಮಗನಿಗೆ ಸ್ಪೆಷಲ್ ಆಗಿ ಬಿಳಿಯಪ್ಪನವ್ರೆ ಥ್ಯಾಂಕ್ ರೀ. ಮದುವೆ ಕರೀರಿ ಯಜಮಾನ್ರೆ, ಹಂಗೆ ಮಾಡ್ಕೊಂಡ್ಬಿಡ್ಬಿಡಿ, ಕರೀರಿ ನಾವು ಬರ್ತೀವಿ. ಈ ವರ್ಷನಾ? ಈ ವರ್ಷ ಎಂಡಿಗ. ಓಕೆ, ಫಸ್ಟ್ ಅಪ್ಪನ್ಗೆ ಹೇಳಿ ಈ ರೊಟ್ಟಿ ಎಣ್ಣೆ ಇರಲ್ಲ. ಎಣ್ಣೆ ಇಲ್ಲ. ಆದ್ರೂ ಅನ್ನ ತಿಂದು ಬೇಜಾರಾದಾಗ ರೊಟ್ಟಿ ತಟ್ಕೋಬೇಕು ಅನ್ಕೊಂಡಾಗ ಈ ತರ ರೊಟ್ಟಿ. ಇದಕ್ಕೆ ವೆಜ್ ಬೇಕು ಅಂದ್ರೆ ಪಲ್ಯಗಳು, ಅದು ವೆಜ್ ಕರಿ ಹೇಳಿದ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ದೀರಾ, ಥ್ಯಾಂಕ್ ಯು. ಒಳ್ಳೆ ಅಡಿಗೆ ಮಾಡಿ ತೋರಿಸ್ಕೊಟ್ಟಿದ್ದೀರಾ. ಬನ್ನಿ ಮೇಡಮ್. ಯಜಮಾನರಿಗೋಸ್ಕರ ಒಳ್ಳೆ ರಸಂ ಪೌಡ್ರು ಇಷ್ಟ ಆಗ್ಬೋದು ಅವ್ರಿಗೆ. ಮಯಾಸವ್ ರಸಂ ಪೌಡ್ರು
ಜೊತೆಗೆ ಒಂದು ಬೆಳ್ಳಿಯ ಗಣೇಶ ನಿಮ್ಗೋಸ್ಕರ. ಬುಳಿಯ ಜ್ಯುವೆಲ್ಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳ್ಳಿ ಗಣೇಶನ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1,000 ರೂಪಾಯಿ ಗಿಫ್ಟ್ ವೌಚರ್ನ ಕೊಟ್ಟಿದ್ದಾರೆ. ಹೋಗಿ ಏನಾದ್ರು ತಗೊಂಬನ್ನಿ. ಜೊತೆಗೆ ನೀವೇನು ತುಂಬ ಚೆನ್ನಾಗಿ ಅಡುಗೆನೇ ಮಾಡ್ತೀರಾ, ಆದರೂ ಸಹ ಒಗ್ಗಂಡ ಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಒಂದು ಗಿಫ್ಟ್ ಆಂಪರ್ ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಕೊಟ್ಟಿರೋದು ಎಂಡೂರ ಹೋಮ್ ಅಪ್ಲೈನ್ಸಸ್ ಸಂಪಂಗಿರಾಮ್ ನಗರ ಬೆಂಗಳೂರು. ನಮ್ಮ ಪಾತ್ರೆ ಪಡಿಗಳನ್ನೆಲ್ಲ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಒಳ್ಳೆ ಮಿಕ್ಸರು, ಒಳ್ಳೆ ಗ್ರೈಂಡರು, ವೆಟ್ ಗ್ರೈಂಡರು, ಕುಕ್ಕರು, ನಾನ್ ಸ್ಟಿಕ್ ತವಾ ಎಲ್ಲವನ್ನ ಕೊಟ್ಟಿದ್ದಾರೆ ಎಂಡೂರ ಹೋಮ್ ಅಪ್ಲೈನ್ಸಸ್ ಅವರು ನಿಮ್ಗೋಸ್ಕರ. ಜೊತೆಗೆ ರವಿ ಮಸಾಲದವರು ಎಲ್ಲ ಮಸಾಲ ಪುಡಿ ಇದೆ. ಮಲ್ ಮೂರೇ ಜನ ಇದ್ದೀರಾ, ಒಂದ್ 2 ವರ್ಷ ಬರುತ್ತೆ, ಆರಾಮಾಗಿ ಯೂಸ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮಗೂ, ನಿಮ್ ಜೀ ಕನ್ನಡ ಟಿವಿವರೆಗೂ ನಮ್ಮ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಒಳ್ಳೆ ಅಕ್ಕಿ ರೊಟ್ಟಿ, ಅದ್ರ ಜೊತೆಗೆ ಒಂದು ಒಳ್ಳೆ ಗ್ರೇವಿ, ಇದನ್ನ ತಿಂತಾ ಇದ್ರೆ ಇದಕ್ಕಿಂತ ಮಜಾ ಬೇಡವೇ ಬೇಡ ಅನ್ಸುತ್ತೆ. ಆದ್ರೂ ಸಹ ನೀವು ಇದನ್ನ ಮಾಡ್ಕೋಬೇಕಂದ್ರೆ ಇನ್ನೊಂದ್ಸರಿ ತೋರಿಸಿದೀವಿ ನಿಮ್ಗೋಸ್ಕರ, ನೋಡ್ಕೊಳ್ಳಿ. ಮಡಿಕೇರಿ ಮಟನ್ ಕರಿ ಅಕ್ಕಿ ರೊಟ್ಟಿ ಮಾಡುವುದು ಹೇಗೆ? ಮೊದಲು ಮಿಕ್ಸಿ ಜರಿಗೆ ಟೊಮೊಟೊ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಮಟನ್ಗೆ ಅರಿಶಿನ, ಉಪ್ಪು, ಹಚ್ಚಕಾರದ ಪುಡಿ ಹಾಕಿ ಹಿಡಿ. ಒಂದು ಪ್ಯಾನಿಗೆ ಎಣ್ಣೆ, ಧನಿಯಾ ಪುಡಿ, ಸೋಂಪು, ಜೀರಿಗೆ, ಏಲಕ್ಕಿ, ಲವಂಗ, ಚಕ್ಕೆ, ಗಸಗಸೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿದು ಮಿಕ್ಸಿ ಜರಿಗೆ ಹಾಕಿ ನೀರು ಸೇರಿಸಿ ರುಬ್ಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಉಪ್ಪು, ಅರಿಶಿನ, ಅಚ್ಚಕಾರದ ಪುಡಿ ಮಿಶ್ರಿತ ಮಟನ್, ರುಬ್ಬಿದ ಮಸಾಲ, ರುಬ್ಬಿದ ಟೊಮೊಟೊ, ಮಸಾಲ ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಡಿಕೇರಿ ಮಟನ್ ಕರಿ ಸಿದ್ಧ. ಮಿಕ್ಸಿ ಜರಿಗೆ ಅನ್ನ, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಉಂಡೆ ಮಾಡಿಕೊಳ್ಳಿ. ನಂತರ ಲಟ್ಟಿಸಿ ಕಾದ ಹೆಂಚಿಗೆಯಲ್ಲಿ ಹಾಕಿ 2 ಕಡೆ ಬೇಯಿಸಿ ನಂತರ ಒಲೆಯ ಮೇಲೆ ಹಾಕಿ 2 ಕಡೆ ಸುಡಿ. ಈಗ ಮಡಿಕೇರಿ ಮಟನ್ ಕರಿ ಜೊತೆ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ. ಮಿಲಿಟರಿ ಹೋಟ್ಲು ನಮ್ದು ಇದೆ, ನಮ್ದು ಒಳ್ಳೆ ಬಿರಿಯಾನಿ ಇದೆ. ಆ ದೊನ್ನೆ ಬಿರಿಯಾನಿ ತಿನ್ಬಿಟ್ರೆ ಬಾಯಲ್ಲಿಟ್ರೆ ಕರ್ಗೋಬಿಡುತ್ತೆ. ಆ ದೊನ್ನೆ ಬಿರಿಯಾನಿನೂ ಮಾಡ್ತೀವಿ, ಜೊತೆಗೆ ಚಿಕನ್ಗಳು ಮಾಡ್ತೀವಿ ಅಂತ ನಾಗರಾಜ್ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ನಮ್ಮ ಇವತ್ತಿನ ಮುಳ್ಳಿ ಮಿಲಿಟರಿ ಹೋಟ್ಲಿಗೆ ಬರ್ತಾ ಇದಾರೆ ನಾಗರಾಜ್ ಅವರು. ನಾಗರಾಜ್ ಬನ್ನಿ ಸರ್. ನಮಸ್ಕಾರ ನಾಗರಾಜ್. ಸರ್ ನಮಸ್ಕಾರ, ಬನ್ನಿ ನಾಗರಾಜ್. ಏನ್ ನಿಮ್ಮ ಹೋಟ್ಲ್ ಹೆಸರು? ಸರ್ ದೊನ್ನೆ ಬಿರಿಯಾನಿ ಅಂತ. ಇವತ್ತೇನು ತೋರಿಸ್ತಾ ಇದ್ದೀರಾ ಐಟಮು? ನಿಮ್ಮ ಹೋಟೆಲ್ ಏನು ಸ್ಪೆಷಲ್? ಸರ್ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಚಿಕನಲ್ಲಿ ಒಂದು ಗೋದಾವರಿ ಚಿಕನ್ ಅಂತ ಮಾಡ್ತೀವಿ, ತುಂಬ ಚೆನ್ನಾಗಿ. ಯಾಕೆ ಕಾವೇರಿ? ಕಾವೇರಿ ಇಲ್ಲ ಸರ್, ಗೋದಾವರಿ ಮಾಡೋ. ಗೋದಾವರಿ ಚಿಕನ್ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಮಾಡೋಣ ಅಂತೇಳಿ. ಅದ್ಭುತವಾಗಿರುವಂತಹ ಗೋದಾವರಿ ಚಿಕನ್ ಮಾಡೋಕ್ಕೋಸ್ಕರ ಏನೇನು ತಂದಿದ್ದೀರಾ ನಾಗರಾಜ್? ಗೋದಾವರಿ ಚಿಕನ್ ಬೇಕಾಗುವ ಸಾಮಗ್ರಿಗಳು ಚಿಕನ್, ಗೋಡಂಬಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಬಿಳಿ ಕಾಳು ಮೆಣಸಿನ ಪುಡಿ, ಅರಿಶಿನ, ಹಚ್ಚಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಗೋದಾವರಿ ಚಿಕನ್ ವೆರಿ ಸಿಂಪಲ್ ಮಾಡ್ಕೊಂಡ್ರೆ, ವೆರಿ ಸಿಂಪಲ್ ನೋಡ್ಕೊಂಡ್ರೆ ಇನ್ನೂ ಸಿಂಪಲು. ನೋಡ್ಕೊಂಡಿಲ್ಲ ಅಂದ್ರೆ ಅವ್ರ ಹೋಟ್ಲಿಗೆ ಹೋಗ್ಬೇಕಾಗುತ್ತೆ. BTM ಲೇಔಟ್ ನಲ್ಲಿ ಕುವೆಂಪು ನಗರ ಬಸ್ ಸ್ಟ್ಯಾಂಡ್ ಆಪೋಸಿಟ್ ನಲ್ಲಿ ದೊನ್ನೆ ಬಿರಿಯಾನಿ ಅಂತ ಹಾಕಿದ್ದಾರೆ. ಹೋಗಿ ಟೇಸ್ಟ್ ಮಾಡಿ, ಬಾಯಿ ಅದ್ಭುತವಾಗಿ ರುಚಿ ಕೊಡುತ್ತೆ ಬಾಯಿಗೆ. ಆ ಬಾಯಿ ರುಚಿ ಕೊಡಬೇಕು, ಆ ಬಿಸಿ ಬಿಸಿಲಿ ದೊನ್ನೆ ಬಿರಿಯಾನಿ ಹಿಡ್ಕೊಂಡು ತಿನ್ಬೇಕು, ಅದ್ರ ಮಜಾನೆ ಬೇರೆ. ಸೈಡ್ಸ್ ಏನ್ ಕೊಡ್ತೀರಾ ದೊನ್ನೆ ಬಿರಿಯಾನಿಗೆ? ಮೊಸರು ಬಜ್ಜಿ ಗ್ರೇವಿ ಎರಡು ಕೊಡ್ತೀರಾ? ಎಸ್ ಸರ್. ಹೆಂಗ್ ದೊಣ್ಣೆ ಎಲ್ಲ ಹಾಕೊಂಡು ತಿನ್ನೋದು? ಕಡ್ಡಿ 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 ಹಾಕಿರ್ತಾರೆ. ಕಡ್ಡಿನ ಓಪನ್ ಮಾಡಿದ್ರೆ ಮಾಮೂಲಿ ಪ್ಲೇಟ್ಗೆಲ್ಲ ನೀಟಾಗಿ ಕುತ್ಕೊಳ್ತದ, ಹಂಗೆ ಕುತ್ಕೊಳ್ತದೆ. ಬಾಳೆಲ್ಲೇ ಹಾಕಿರ್ತೇವೆ. ಓಹೋ, ನೀಟಾಗಿ ಹೈಜೀನ್ ಆಗಿ ತುಂಬಾ ಚೆನ್ನಾಗಿ ಬಿಸಿ ಬಿಸಿ. ಅದೇ ತುಂಬಾ ಇಂಪಾರ್ಟೆಂಟ್. ದೊಣ್ಣೆ ಬಿರಿಯಾನಿ ಮಾಡ್ತೀವೋ ಇನ್ ಯಾವ ಬಿರಿಯಾನಿ ಮಾಡ್ತೀವೋ, ಹೈಜೀನಿಕ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ತಿಂದ್ರೆ ಮಾರನೆ ದಿನ ಕೆಲ್ಸಕ್ಕೆ ಹೋಗಾಗಿರ್ಬೇಕು. ಅಯ್ಯೋ ಹೊಟ್ಟೆ ಕೆಟ್ಟೋಯ್ತಪ್ಪ. ನಮ್ಮ ಮಸಾಲೆ, ನಮ್ಮ ಬಿರಿಯಾನಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಸಾಲೆ ಆಗಲಿ ಯಾವುದೇ ರೆಡಿಮೇಡ್ ಮಾಡಲ್ಲ ಸರ್, ನಾವೆಲ್ಲ ಹೋಮ್ ಮೇಡ್ ಮಾಡೇ ಮಸಾಲೆ ಮಾಡೋದು. ಅದರದೇ ನಮ್ಮ ಬಿರಿಯಾನಿನಲ್ಲಿ ಸ್ಪೆಷಲ್ ಇಂಡಿಗ್ರೇಟ್ ಸರ್. ಇನ್ನೇನು ನಾಳೆಯಿಂದ ಇವ್ರ ಹೋಟ್ಲಿಗೆ ಶುರು ಆಗುತ್ತೆ. ಹೊಸ ಜನ ಹೋಗ್ತಾರೆ, ತಿಂದು ನೋಡ್ತಾರೆ ರುಚಿನ, ಅವ್ರಿಗೆ ಹೇಳ್ತಾರೆ. ಶುರು ಮಾಡೋಣ ಫಸ್ಟು ದೊನ್ನೆ ಬಿರಿಯಾನಿ ನೆಕ್ಸ್ಟ್ ವೀಕಲ್ಲಿ ತೋರಿಸೋಣ. ಫಸ್ಟು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೆ ಗೋದಾವರಿ ಚಿಕನ್ ಅನ್ನು ತೋರಿಸ್ತಾ ಇದ್ದಾರೆ ನಾಗರಾಜ್ ಅವರು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶುರು ಮಾಡೋಣ, ಏನು ಕೊಡಲಿ ಫಸ್ಟ್ ನಿಮ್ಗೆ? ಸರ್ ತವಾ ಕೊಡಿ ಸರ್ ಫಸ್ಟ್. ಸರ್ ಇದಕ್ಕೆ ಒಂದು ಫಸ್ಟ್ ಒಂದು 3 ಸ್ಪೂನ್ ಎಣ್ಣೆ ಹಾಕೋಣ ಸರ್. 3 ಸ್ಪೂನ್ ಎಣ್ಣೆನ? ಅದೇನು 3 ಸ್ಪೂನ್ ಲೆಕ್ಕ? ಅಲ್ಲ, ಒಂದು 1/2 ಕೆಜಿಗೆ ಒಂದು 3 ಸ್ಪೂನ್ ಆದರೆ ಸಾಕಾಗುತ್ತೆ ಸರ್. ಮನೆಯಲ್ಲಿ ಅಡುಗೆ ಮಾಡೋದು ಉಂಟೆ ಸರ್? ಇಲ್ಲ ಸರ್, ನಮ್ಮ ಮೇಡಮ್ ಅವರೇ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಅಡುಗೆನ? ತುಂಬ ಚೆನ್ನಾಗಿ ಮಾಡ್ತಾರೆ. ಓಹೋ, ಗೋಡಂಬಿನ? ಗೋಡಂಬಿ ಸರ್, ಗೋಡಂಬಿ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಫ್ರೈ ಮಾಡಿಕೊಂಡು ವೀಕ್ಲಿ ಬೇರೆ ದಿನಗಳೆಲ್ಲ. ಸರ್ ಇನ್ನೊಂದು ಅಂದರೆ ನಮ್ಮ ಹೋಟ್ಲಲ್ಲಿ ಹೋಮ್ ಡೆಲಿವರಿ, ಫ್ರೀ ಹೋಮ್ ಡೆಲಿವರಿ ಮಾಡ್ತೀವಿ ವಿತಿನ್ 3 ಕಿಲೋಮೀಟರ್ಸ್. ವಿತಿನ್ 3 ಕಿಲೋಮೀಟರ್? ಹಾಂ. ಎಷ್ಟಿರ್ಬೇಕು ಮಿನಿಮಮ್? ಮಿನಿಮಮ್ 250. ಅಂದರೆ ಎಷ್ಟು ದೊನ್ನೆ ಬಿರಿಯಾನಿ? ಒಂದು 90 ರುಪೀಸ್ ಒಂದು ದೊನ್ನೆ ಬಿರಿಯಾನಿ. ಓಕೆ, ಒಂದು 3 ಬಿರಿಯಾನಿ ಮಿನಿಮಮ್ ತಗೋಬೇಕು. ಮಿನಿಮಮ್ 3 ಬಿರಿಯಾನಿ. ಕಬಾಬು ತುಂಬ ಚೆನ್ನಾಗಿ ಮಾಡ್ತಾರೆ, ಲಾಲಿಪಾಪು, ಕಬಾಬು ಎಲ್ಲನೂ. ಕೊರಿಯಾಂಡರ್ ಚಿಕನ್ನು? ಓಹೋ ಸರ್, ಯಾವುದೇ ಕಲರ್ ಆಗಲಿ
ಯಾವ್ದು ಫ್ಲೇವರ್ ನಾವು ಇದನ್ನ ಯಾವ್ದು ಆಡ್ ಮಾಡಲ್ಲ ಸರ್. ಕೃತಕವಾದಂತಹ ಪರಿಮಳ ಏನು ಟೇಸ್ಟಿಂಗ್ ಪೌಡರ್ ಆಗ್ಲಿ ಏನು ನಾವು ಯೂಸ್ ಮಾಡಲ್ಲ. ಹಂಗಂತೀರಾ? ಎಸ್ ಸರ್. ಏನ ಮಾಡ್ತಿದ್ಯಾ? ಉರಿ ಸ್ವಲ್ಪ ಕಡಿಮೆ ಮಾಡೋ, ಉರಿ ಕಡಿಮೆ ಮಾಡೋ. ಬಿರಿಯಾನಿ ಇದು ಟೈಮ್ ಆಯ್ತು, ದಮ್ ಕಟ್ಟು ಫಸ್ಟ್, ಹೊಗೆ ಬರ್ಸ್ಬೇಡ. ಓಕೆ ಸರ್. ಇದು ಕಲರ್ ತಿರುಗಿದೆ, ಇದು ತಿರುಗಿದೆ. ಏನ್ ಮಾಡ್ತಾ ಇದೆ? ಇದಕ್ಕೆ ಆನಿಯನ್ ಸ್ವಲ್ಪ ಹಾಕ್ಬಿಡಿ ಸರ್. ಒಂದು ನಾವು ಅರ್ಧ ಕೆ ಜಿ ಚಿಕನ್ಗೆ ಒಂದ್ ಎರಡು ಮೂರು ಸ್ಪೂನ್ ಹಾಕಿದ್ರೆ ಸಾಕಿದ್ರೆ. ದೊನ್ನೆ ಬಿರಿಯಾನಿ ನೀವು ಮಾಡ್ತೀರಾ ಸರ್? ನಾವು ಬಟ್ರ್ ಇಲ್ಲ ಅಂದಾಗ ಮಾಡ್ತಾ ಇರ್ತೀವಿ. ಮಾಡ್ಲೇಬೇಕು, ಶೆಫ್ ಇಲ್ಲ ಅಂದಾಗ ಹೆಂಗ್ ನಂಬ್ಕೊಳ್ಳೋದವ್ರನ್ನ? ಹೌದು ಸರ್. ಪಾಪ ಎಲ್ಲೋ ಹೋಗ್ಬಿಡ್ತಾರೆ, ವಾಪಸ್ ಬರಕ್ ಆಗಲ್ಲ. ಊರಲ್ಲಿ ಒಂದ್ ಹದಿನೈದು ದಿನ ಕಳೆದ್ ಬಿಡ್ತಾರೆ. ಇಲ್ಲಿ ಓನರ್ ಓ ಅಂತ ಇರ್ಬೇಕು ಅಷ್ಟೇನೆ ಸರ್. ಅದು ಬ್ರೌನ್ ಆಗ್ತಾ ಇದೆ. ಓಕೆ. ಸೊ ಇವಾಗ ಒಂದ್ ಎರಡು ಸ್ಪೂನ್ ಟೊಮೊಟೊ. ಭಾನುವಾರ ಬೆಳಿಗ್ಗೆ ಎಷ್ಟು ಗಂಟೆ ಬಿರಿಯಾನಿ? ಏನು ಭಾನುವಾರ ಸ್ಪೆಷಲ್ ಏನು ಮಾಡ್ತೀರಿ ಸರ್? ಸಂಡೆ ಸ್ಪೆಷಲ್ ಅಂದರೆ ನಾವು ಫ್ರೈಡೆ ಸ್ಯಾಟರ್ಡೆ ಸಂಡೆ ನಮ್ಮದು ಬಿಸ್ನೆಸ್ ಅವರ್ಸ್ ಜಾಸ್ತಿ ಇರೋದ್ರಿಂದ, ಪೀಕ್ ಅವರ್ಸ್ ಇರೋದ್ರಿಂದ. ಓಕೆ. ನೀರು ದೋಸೆ. ಓಹೋ. ಆಮೇಲೆ ಸಣ್ಣ ಮಲ್ಲಿಗೆ ಇಡ್ಲಿ ಬರ್ತಲ್ಲ, ಸಾಫ್ಟ್ ಇಡ್ಲಿ. ಓಕೆ. ಮಂಗ್ಳೂರ್ ಸ್ಟೈಲ್ ಅವ್ರದ್ದು ಅದು. ಅದಾದಮೇಲೆ ಚಿಕನ್ ಚಾಪ್ಸ್. ಹೌದಾ? ಹೌದು. ಸಂಡೆ ಸ್ಪೆಷಲ್? ಸಂಡೆ ಸ್ಪೆಷಲ್ ಸರ್. ಫ್ರೈಡೆ ಸ್ಯಾಟರ್ಡೆ ಸಂಡೆ ಮೂರು ದಿನ ಇರ್ತದೆ, ಬೆಳಗ್ಗೆ ರಾತ್ರಿ ತನಕ. ಹೌದು ಸರ್. ಸೊ ಅದಾದ್ಮೇಲೆ ಸಂಡೆ ಬಂದು ನಮಗೆ ನಾಟಿ ಕೋಳಿ ಫ್ರೈ ಮಾಡ್ತೀವಿ. ಇದು ನಾಟಿ ಕೋಳಿ ಫ್ರೈ ಸಂಡೆ ಮಾತ್ರ. ಸಂಡೆ ಸ್ಪೆಷಲ್ ನಾಟಿ ಕೋಳಿ ದೊನೆ ಬಿರಿಯಾನಿ ಮಾಡಲ್ವ? ಇಲ್ಲ, ಅದು ಮಾಡಲ್ಲ. ನೆಕ್ಸ್ಟ್ ಹಾಕೋಬಹುದು. ಸೊ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹೆಂಗಿದೆ ಮಿಲಿಟರಿ ಹೋಟ್ಲು? ನಮ್ಮ ಹೋಟ್ಲು ಹೆಂಗಿದೆ? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಒಳ್ಳೆ ಲೊಕೇಶನ್ ಅಲ್ಲಿ ಇದೆ, ಒಳ್ಳೆ ಬಿಸ್ನೆಸ್ ಇದೆ ನಿಮಗೆ. ಕಿಚನ್ ಎಲ್ಲ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ನಮ್ದು ಒಳ್ಳೆ ಬಿಸ್ನೆಸ್ ಅಪ್ಪ. ನಮ್ ಸಾಟರ್ಡೇ ಸಂಡೆ ಅವೆಲ್ಲ ಏನಿಲ್ಲ, ಎಲ್ಲ ದಿನ ಎಲ್ಲ ದಿನ ಜಾಸ್ತಿ. ಸಾಟರ್ಡೇ ಸಂಡೆ ಸ್ವಲ್ಪ ಜಾಸ್ತಿ. ಎಷ್ಟಿದೆ ಚಿಕನ್? ಹಾಫ್ ಕೆ ಜಿ ಇದೆ ಸರ್. ಬೋನ್ಲೆಸ್ ಬೇಕಾ? ಬೋನ್ ಬೇಕಾ? ವಿತ್ ಬೋನ್. ಅದು ಬೋನ್ ತುಂಬಾ ಚೆನ್ನಾಗಿದೆ. ಹಾಕಿ. ಇಷ್ಟೇ ಮಸಾಲಾನ? ಪುಡಿಗಳೆಲ್ಲ ಹಾಕ್ತಿರಲ್ಲ? ಆಮೇಲೆ ಪುಡಿಗಳು ಹಾಕ್ತೀನಿ ಸ್ವಲ್ಪ. ಇದು ಇದಾದ ತಕ್ಷಣ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಬೇಕು. ಇನ್ನು ಉಪ್ಪು ಇಡಬೇಕಿದು. ಓಕೆ. ಎಷ್ಟೊತ್ತು ಬೇಕು ಈ ಗೋದಾವರಿ ಚಿಕನ್ ಮಾಡೋಕ್ಕೆ? 10 minutes ಆದ ಸರ್. 10 minutes ಸಾಕಾ? 10 ನಿಮಿಷದಲ್ಲಿ ಅದ್ಭುತವಾಗಿರುವಂತಹ ಗೋದಾವರಿ ಚಿಕನ್ ಮಾಡಿ ತೋರಿಸ್ತಾ ಇದೀವಿ. ಅದ್ಭುತವಾಗಿರುವ ಚಿಕನ್ ಇದು ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಮಾತ್ರ. ಎಷ್ಟು ಬಿರಿಯಾನಿ ಕಲಿ ಆಗುತ್ತೆ ಸಾಟರ್ಡೇ ಸಂಡೇ ಫ್ರೈಡೇ? ಸರ್ ಮಾಮೂಲಿ ನಮ್ದು 40-50 kgs ಬಿರಿಯಾನಿ ಸೇಲ್ ಆಗುತ್ತೆ ಸರ್. ವೆರಿ ಗುಡ್. ಮಟನ್ ಇಂದ ಚಿಕನ್ ಎರಡು ಬೋತ್. ಓಕೆ. ಇನ್ನ ಹೊಸ ಬ್ರಾಂಚ್ಗಳು ಬೇರೆ ಕಡೆ ಮಾಡೋ ಯೋಚನೆಗಳು ಇದೆ ಸರ್? ಬೇರೆ ಬ್ರಾಂಚ್ ಇದೆ ನಮ್ದು. ಹೌದಾ? 800 ಕ್ರಾಸ್ ಅಲ್ಲಿ ಇದೆ ಒಂದು ಬ್ರಾಂಚ್ ನಮ್ದು. ಯಾರು ನೋಡ್ಕೊಳ್ತಾರೆ ಅದನ್ನ? ನಮ್ಮ ಇನ್ನೊಬ್ರು ಇದಾರೆ, ಅವ್ರು ನೋಡ್ಕೊಳ್ತಾರೆ. ಸೇಮ್ ಇದೆ ದೊನೆ ಬಿರಿಯಾನಿ? ಸೇಮ್ ದೊನೆ ಬಿರಿಯಾನಿ ಸರ್. ವೆರಿ ಗುಡ್ ಸರ್. ಫಸ್ಟ್ ಪುಡಿ ಹಾಕ. ಹಾಕಿ ಸರ್, ಹಾಕಿ. ನೆಕ್ಸ್ಟ್ ಅದು ಹಾಕಿದ ತಕ್ಷಣ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು. ವೆಜ್ ಬಿರಿಯಾನಿ ಕೆಲವ್ರು ವೆಜ್ ಕೇಳ್ತಾರಲ್ಲ, ವೆಜ್ ಬಿರಿಯಾನಿನೂ ಮಾಡ್ತೀವಿ. ಹೌದಾ? ಸೇಮ್ ಮಸಾಲೆದಲ್ಲಿ ವೆಜ್ ಬಿರಿಯಾನಿ. ಈಗ ಕೆಲವ್ರು ನಾವು ಈಗ ನಾನ್ ವೆಜ್ ತಿಂತೀನಿ, ವೆಜ್ ತಿಂತಿರಲ್ಲ ಸರ್, ಅವಾಗ ಏನ್ ಮಾಡೋದು? ಸೊ ಅವಾಗ ಅವ್ರಿಗೆ ವೆಜ್ ಬಿರಿಯಾನಿನೂ ಮಾಡಿರ್ತೀವಿ ಸೇಮ್ ದಮ್ ಬಿರಿಯಾನಿನಲ್ಲೇ. ಓಕೆ. ದೊನ್ನೆಲ್ಲ ಅದನ್ನು ಸರ್ವ್ ಮಾಡೋದು. ಓಕೆ. ಸ್ವಲ್ಪ ಉಪ್ಪು ಹಿಡಿಬೇಕು. ಓಕೆ. ಇದೇ ನೀರಲ್ಲಿ ಹಾಗೆ ನೀರು ಬಿಟ್ಕೊಳುತ್ತೆ. ಓಕೆ. ಹಾಗೆ ಉಪ್ಪು ಇಡಿದ್ರೆ ಅದಾದ್ಮೇಲೆ ಮಸಾಲೆ ಹಾಕಿದ್ರೆ ನೀಟಾಗಿ ಮಸಾಲೆ ಕಚ್ಕೊಳ್ಳೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೂರ ಹೋಮ್ ಅಪ್ಲೈನ್ಸಸ್ ಸಂಪಂಗಿ ರಾಮನಗರ ಬೆಂಗಳೂರು ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಪಾತ್ರೆಗಳನ್ನು, ಸ್ಟವನ್ನು, ಮಿಕ್ಸಿಯನ್ನು, ಕುಕ್ಕರನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ಹೋಮ್ ಅಪ್ಲೈನ್ಸಸ್ ನಮ್ಮ ಎಂಡೂರ ಹೋಮ್ ಅಪ್ಲೈನ್ಸಸ್. ಕರಿಬೇವಾ? ಕರಿಬೇವಾ ಕಣ. ಬಟ್ ಹಿಂಗೆ ಕುಕ್ ಆಗ್ಬಿಡುತ್ತಾ ಸರ್? ಹಂಗೆ ಕುಕ್ ಆಗುತ್ತೆ. ಬಟ್ ಕುಕ್ಕರ್ ಹಾಕೋದ ಅವಶ್ಯಕತೆ ಏನಿಲ್ಲ ಸರ್. ಕುಕ್ಕರ್ ಹಾಕಿದ್ರೆ ಇದು ಆಗ್ಬಿಡುತ್ತಲ್ಲ. ಹೌದು ಸರ್. ಮೊದಲಿಗೆ ಓಕೆ ಚಿಲ್ಲಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ನೋಡಿದ್ರ ಸರ್? ನೋಡಿದೆ ಸರ್. ಚೆನ್ನಾಗಿ ಬರ್ತಾ ಇದೆಯಾ? ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಹೋಟ್ಲವ್ರಿಗೂ ಅನುಕೂಲ ಆಗುತ್ತಲ್ವಾ? ಹೌದು ಸರ್, ಅನುಕೂಲ ಆಗುತ್ತೆ. ಆಮೇಲೆ ಅಲ್ಲಿ ಆ ಏರಿಯಾದಲ್ಲಿ ಇರೋರಿಗೆ ಅಲ್ಲಿರೋ ಹೋಟ್ಲುಗಳ ಬಗ್ಗೆ ಗೊತ್ತಿರಲ್ಲ. ಹೌದು. ಆ ಹೋಟೆಲ್ ಏನು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಅದಕ್ಕೆ ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀವಿ, ನೀವು ತಿಂದಿರೋ ಹೋಟ್ಲು ನಿಮ್ಗೆ ಇಷ್ಟ ಆಗಿರೋವಂಥ ಹೋಟ್ಲು, ಕರ್ನಾಟಕದ ಯಾವುದೇ ಮೂಲಲ್ಲಿದ್ದರೂ ಪರವಾಗಿಲ್ಲ, ಅವ್ರ ರೆಫರೆನ್ಸ್ ಕೊಡಿ, ಅವ್ರನ್ನ ಕರ್ಸ್ಕೊಳ್ತೀವಿ. ಅವರ ಹೋಟೆಲ್ ಮಾಡೋವಂಥ ಅದ್ಭುತವಾದ ಅಡುಗೆನ ಮಾಡಿ ತೋರಿಸ್ತೀವಿ ನಮ್ಮ ಮುರಳಿ ಮಿಲಿಟ್ರಿ ಹೋಟ್ಲ್ನಲ್ಲಿ. ಒಂದು ಸ್ಪೂನ್ ಧನಿಯಾ ಪೌಡ್ರು, ಒಂದು ಹಾಫ್ ಸ್ಪೂನ್ ಅಷ್ಟು ಗರಂ ಮಸಾಲೆ. ಗೋದಾವರಿ ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ ಅನ್ಕೊಂಡಿದ್ದೀನಿ. ತುಪ್ಪ ಆಗಿ ಪಾಯಲ ಏನು ಬೇಡ ಸರ್? ಏನು ಬೇಡ ಸರ್, ಸ್ವಲ್ಪ ವಾಟರ್ ಹಾಕ್ಬಿಡೋಣ ಸಾಕು. ಯಾಕಂದ್ರೆ ಅದನ್ನು ಹಾಕಿ. ಇದು ಯಾವ್ದ್ರ ಜೊತೆ ಬಿರಿಯಾನಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ? ಬಿರಿಯಾನಿ ಜೊತೆ ತುಂಬ ಚೆನ್ನಾಗಿದೆ ಇದು. ಹೌದು ಸರ್. ಸರ್ ನೆಕ್ಸ್ಟ್ ಫೈನಲ್ ಆಗಿ ವೈಟ್ ಪೇಪರ್ ಹಾಕಿ. ಹಾಕಿ ಸರ್, ಹಾಕಿ ಸರ್. ಎಣ್ಣೆ ಬಿಟ್ಟಿದೆ, ಚಿಕನ್ ಬೆಂದಿದೆ, ಫೈನಲ್ ಆಗಿ ವೈಟ್ ಪೇಪರ್ದು ಒಂದು ಟಚ್ಅಪ್ ಸರ್. ಇದು ಹಾಕೋದ್ರಿಂದ ಆ ನೀರು ಇರುತ್ತಲ್ಲ, ಹೌದಲ್ಲ, ನೀರೆಲ್ಲ ಇದಾಗುತ್ತೆ. ಓಕೆ. ಹಿಂಡ್ಕೊಳ್ಳುತ್ತೆ, ಪ್ಲಸ್ ಇದು ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಓಕೆ. ಆಯ್ತಾ ಗೋದಾವರಿ ಚಿಕನ್? ಎಸ್ ರೆಡಿ ಸರ್. ರೆಡಿ, ಡಿಶ್ ಔಟ್ ಮಾಡೋಣ. ಫುಲ್ಲು ಡ್ರೈ ಥರನೇ ಆಗೋಯ್ತು ಇವಾಗ. ಫುಲ್ ಡ್ರೈ ಆಯ್ತು. ಪೇಪರ್ ಹಾಕ್ತಿವಲ್ಲ ಸರ್, ಡ್ರೈ ಬಂದ್ಬಿಡುತ್ತೆ. ಓಕೆ. ಸ್ವಲ್ಪ ಲೆಮನ್ನ. ಓಕೆ ಓಕೆ. ಹಾಕಿ ಹಾಕಿ ಹಾಕಿ. ಮಿಲಿಟರಿ ಹೋಟೆಲ್ಲಿ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಇರಲೇಬೇಕು. ಈ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಇಲ್ಲ ಅಂದರೆ ಆ ಮಿಲಿಟರಿ ಹೋಟೆಲ್ನಲ್ಲಿ ಊಟನೇ ಕಂಪ್ಲೀಟ್ ಆಗಲ್ಲ.
ದೊನ್ನೆ ಬಿರಿಯಾನಿ ಬಿಟಿಎಂ ಲೇಔಟ್ ಬೆಂಗಳೂರು. ಇವರ ಅದ್ಭುತವಾದಂತ ಒಂದು ಗೋದಾವರಿ ಚಿಕನ್ ಇದು. ಈಸಿಯಾಗಿ ಮನೇಲಿ ಹತ್ತೇ ನಿಮಿಷಕ್ಕೆ ಮಾಡ್ಕೊಳ್ಳೋಂತ ಗೋದಾವರಿ ಚಿಕನ್ ಅನ್ನ ಮಾಡಿ ನಾಗರಾಜ್ ಅವರು ನಮ್ಮ ಕೈಲಿ ಕೊಟ್ಟಿದ್ದಾರೆ. ನಾಗರಾಜ್ ಇನ್ನ ಕೊಟ್ಟಿದ್ದೀರಾ ಅಷ್ಟೇ, ತಿಂದಿಲ್ಲ. ಬನ್ರಿ ರೀ, ಬನ್ರಿ 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 ಬನ್ರಿ. ಟೇಸ್ಟ್ ಮಾಡೋದ? ಮಾಡಿ ಸರ್. ನೀವು ಬರೀ ದೊನೆ ಬಿರಿಯಾನಿ ತೆಸ್ ಇಟ್ಕೊಂಡ್ಬಿಟ್ರೆ ನಾಗರಾಜು ದೊನೆ ಬಿರಿಯಾನಿ ಇಟ್ಕೊಳ್ಳಿ, ಹೆಂಗ್ ಗೊತ್ತಾಗುತ್ತೆ? ಎಲ್ಲಾ ಕಡೆ ಒಂದು ದೊನೆ ಬಿರಿಯಾನಿ ಓಟ್ಲು. ನಾಗರಾಜು ದೊನೆ ಬಿರಿಯಾನಿ ತಿಟ್ಕೊಳ್ಳಿ. ನೆಕ್ಸ್ಟ್ ಟ್ರೈ ಮಾಡಿ, ಟ್ರೈ ಮಾಡಿ, ನೆಕ್ಸ್ಟ್ ಮಾಡಿ. ನಿಮ್ಮ ಹೆಸರು ಮೇಲೆ ಓಡ್ಲಿ, ಯಾಕಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದು ದೊನೆ ಬಿರಿಯಾನಿ ಇರುತ್ತೆ. ಎಲ್ಲ ಕಡೆ ಈಗ ತುಂಬಾ ದೊನೆ ಬಿರಿಯಾನಿ, ದೊನೆ ಬಿರಿಯಾನಿ, ದೊನೆ ಬಿರಿಯಾನಿ, ದೊನೆ ಬಿರಿಯಾನಿ ಅಂಗಡಿ, ದೊನ್ನಿ ಬಿರಿಯಾನಿ ಮನೆ, ಇದೆಲ್ಲ ಆಗ್ಬಿಟ್ಟಿದೆ. ನಮ್ದು ಲೋಗೋ ಬಂದು ರಿಯಲ್ ಆರ್ಟಿಸ್ಟ್ ಟೇಸ್ಟ್ ಅಂತ. ಇರ್ಲಿ, ಅವೆಲ್ಲ ಲೋಗೋ ಸಬ್ ಟೈಟಲ್ ಟೈಟಲ್ ಎಲ್ಲ ಯಾರು ಓದಲ್ಲ. ಏ ನಾಗರಾಜ್ ಅವ್ರ ದೊನೆ ಬಿರಿಯಾನಿ ಅಪ್ಪ ಅಂತ ಬಾಯ್ ಬಂದ್ಬಿಡ್ಬೇಕು, ಜನರ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು. ಏನಂತೆ ನಿಮ್ಮ ಹೆಸರಲ್ಲಿ ಇಟ್ ಮಾಡಿದ್ರೆ ಏನ್ ನಡಿ, ಸಕ್ಕಾಪಟ್ಟು ಚೆನ್ನಾಗಿ ನಡೀತೆ ಮಾಡ್ರಿ. ಗೋದಾವರಿ ಚಿಕನ್ನು ಒಳ್ಳೆ ಆಂಧ್ರ ಶೈಲಿಯ ಖಾರಕಾರವಾದಂಥ ಚಿಕನ್ ಇದು. ಒಳ್ಳೆ ಚಪಾತಿ ಪುರಿಗೂ ತಿನ್ಕೋಬೋದು, ಬಿರಿಯಾನಿ ಸೈಡ್ಸ್ ಆಗಿ ತಿನ್ಕೋಬೋದು, ಏನು ಇಲ್ವಾ ಹಂಗೆ ತಿನ್ಕೋಬೋದು. ತಿನ್ನೋಣವಾ? ಚಿಕನ್ ಚೆನ್ನಾಗಿ ಬಂದಿದೆ. ಎಸ್, ಹೆಂಗಿದೆ ಸರ್? ಹ್ಞೂ, ಚೆನ್ನಾಗಿದೆ. ಶುಂಠಿ ಬೆಳ್ಳಿ ಪೇಸ್ಟ್ ರೆಡಿಮೇಡ್ ಹಾಕೋದಕ್ಕಿಂತ ನೀವೇ ರುಬ್ಬಿ ಹಾಕಿದ್ರೆ ಇದಕ್ಕಿಂತ ಎಕ್ಸಲೆಂಟ್ ಆಗಿ ಟೇಸ್ಟ್. ತುಂಬ ಚೆನ್ನಾಗಿ. ನಿಮ್ಮ ಹೋಟ್ಲಲ್ಲಿ ನೀವು ಮಾಡಿದ್ರಲ್ಲ ಅದಕ್ಕಿನ್ನ ಚೆನ್ನಾಗಿ ಬಂದಿದೆ ಇವತ್ತು. ನಮ್ಮ ಹೋಟ್ಲಲ್ಲಿ ಕೂತಿದ್ದೀರಲ್ಲ, ಓಕೆ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು, ಬನ್ನಿ. ನಮ್ಮ ಮುರುಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸಿದ್ದಾರೆ. ಇದು ಸ್ಯಾಂಪಲ್ ಸರ್, ಇನ್ನೂ ಸ್ಟಾಕಲ್ಲಿ ಬೇಕಾದಷ್ಟು ಇದೆ ಅಂತ ಹೇಳಿದ್ದಾರೆ. ಆದರೆ ನಾವು ಕಾಯ್ತಾ ಇರೋದು ನಾಗರಾಜ್ ಅವರ ದೊನೆ ಬಿರಿಯಾನಿ ಯಾವತ್ತು ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಅದು ಕಾಯ್ತಾ ಇದ್ದೀವಿ ಏನಕ್ಕೆ ಅಂದರೆ, ನಾವು ಯೂಶ್ವಲಿ ಫಸ್ಟ್ ಒಂದು ಅಡುಗೆ ಕೊಡ್ತೀವಿ, ಅಡುಗೆ ಚೆನ್ನಾಗಾದ್ಮೇಲೆ ಇನ್ನೊಂದು ಅಡುಗೆ ಮಾಡಕ್ಕೆ ಕೊಡ್ತೀವಿ. ಈ ಅಡುಗೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನಾವು ತೋರಿಸ್ಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆನ ಮಾಡಿ ಕೊಟ್ಟಿದ್ದೀರಾ. ಈ ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಎಷ್ಟು ಸ್ಟಾರ್ ಸಿಗ್ಬೋದು ಅಂದ್ಕೊಂಡಿದ್ದೀರಾ? ಸರ್ ಫುಲ್ ಫೈವ್ ಸ್ಟಾರ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆಗಿರ್ಬೋದು ಸರ್? ಜಾಸ್ತಿ ಇಲ್ಲ ಸರ್, ಐಟಮ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿರೋದು ಒಂದೇನೆ. ಓಕೆ ಸರ್, ನೆಕ್ಸ್ಟ್ ನಾವು ಶೆಫ್ ಕಳಿಸ್ತೀವಿ ಬಿರಿಯಾನಿ ತಿಂದ್ಬಿಟ್ಟು ನಿಮಗೆ. ಯಾರು ದೊನೆ ಬಿರಿಯಾನಿ ಮಾಡೋರ? ಏನ್ ನಿಮ್ ಶೆಫ್ ಹೆಸರು? ನಂದಕುಮಾರ್ ಅಂತ ಸರ್. ನಂದಕುಮಾರ್, ಬಿರಿಯಾನಿ ನೋಡಿದ್ಮೇಲೆ ಇನ್ನೊಂದು ಸ್ಟಾರು ಫಿಕ್ಸ್ ಮಾಡ್ತೀವಿ. ಆದರೂ ಐದಕ್ಕೆ ನಾಲ್ಕು ಸ್ಟಾರ್ನ ತಗೊಂಡಿದ್ದಾರೆ ನಾಗರಾಜು ದೊನ್ನೆ ಬಿರಿಯಾನಿ ಪೇಟಿಎಂ ಲೇಔಟ್ ಬೆಂಗಳೂರು. ಅದ್ಭುತವಾದ ಅಡುಗೆ ಮಾಡಿದ್ದೀರಾ. ಜೊತೆಗೆ ಈ ದೊನ್ನೆ ಬಿರಿಯಾನಿ ಇನ್ನೂ ನಾವು ತೋರಿಸಿಲ್ಲ. ಚಿಕನ್ ತಿನ್ಬೇಕು, ದೊನ್ನೆ ಬಿರಿಯಾನಿ ತಿನ್ಬೇಕು ಅಂದಾಗ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿಗೆ ಬರಬೇಕು? ಸರ್, ನಮ್ಮ ಹೋಟ್ಲ್ ಫೋನ್ ನಂಬರ್ ಬಂದು ಹೇಳಿ 08032929919. 32 92 32 92 99 99 19 19. ಈ ನಂಬರ್ ಫೋನ್ ಮಾಡಿದ್ರೆ ಇದು ಲ್ಯಾಂಡ್ ಲೈನ್ ನಂಬರು, ಎಲ್ಲೂ ಚಾನ್ಸ್ ಇಲ್ಲ. ಯಾರೊಬ್ರು ಗಲ್ಲದ ಪೆಟ್ಟಿ ಮೇಲೆ ಕೂತೇ ಕೂತಿರ್ತಾರೆ, ಫೋನ್ನ ತಗೊಳ್ತಾರೆ, ಬೇಕಾದ ಆರ್ಡರ್ನು ತಗೊಳ್ತಾರೆ, ಮನೆ ಹತ್ರದಲ್ಲಿದ್ದರೆ ಮನೆಗೂ ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಕ್ವಾಲಿಟಿ ಕೊಡಿ, ಒಳ್ಳೆ ರುಚಿ ಕೊಡಿ, ಹೈಜೀನಿಕ್ ಆಗಿ ಮಾಡಿ. ಜನ ಖಂಡಿತವಾಗ್ಲೂ ಹುಡ್ಕೊಂಬರ್ತಾರೆ, ದೊನ್ನೆ ಬಿರಿಯಾನಿ ತಿನ್ನಕ್ಕೆ ಬಂದೇ ಬರ್ತಾರೆ. ಆಲ್ ದಿ ಬೆಸ್ಟ್, ದೇವ್ರು ಚೆನ್ನಾಗಿಟ್ಟಿರ್ತಾನೆ, ಚೆನ್ನಾಗಾಗ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಚಿಕನ್ ನೋಡ್ತಾ ಇದ್ರೆ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ವಾ ಇದು ಚೆನ್ನಾಗಿರಲೇಬೇಕು ಅಂತ? ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ನಾಗರಾಜ್ ಅವರು. ನಮ್ಮ ಬಿ ಟಿ ಎಮ್ ಲೇಔಟ್ನಲ್ಲಿ ದೊನ್ನೆ ಬಿರಿಯಾನಿ ಹೋಟ್ಲನ್ನು ಬೇರೆ ಇಟ್ಕೊಂಡಿದ್ದಾರೆ. ದೊನ್ನೆ ಬಿರಿಯಾನಿ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಕರ್ಸ್ಕೊಳ್ತೀವಿ. ಕರ್ಸ್ಕೊಳ್ಳೋದಕ್ಕಿಂತ ಮೊದಲು ಇದು ಸ್ಯಾಂಪಲ್ನ ನೋಡಿದ್ದೀವಿ. ಸ್ಯಾಂಪಲ್ ಚೆನ್ನಾಗಿತ್ತು ಅಂದರೆ ಮಿಕ್ಕಿ ಚೆನ್ನಾಗಿರ್ತೇ ಅನ್ನೋ ನಂಬಿಕೆ ನಮಗೆ. ಓಕೆ, ಮೊದಲು ಈ ಗೋದಾವರಿ ಚಿಕನನ್ನು ಮಾಡಿದ್ದಾರೆ, ನೋಡ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ. ಗೋದಾವರಿ ಚಿಕನ್ ಮಾಡುವುದು ಹೇಗೆ? ಪ್ಯಾನ್ಗೆ ಎಣ್ಣೆ, ಗೋಡಂಬಿ, ಈರುಳ್ಳಿ, ಟೊಮೊಟೊ ಹಾಕಿ ಚೆನ್ನಾಗಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಹಾಕಿ ಬಾಡಿಸಿ. ಇದಕ್ಕೆ ಅರಿಶಿನ, ಉಪ್ಪು, ಕರಿಬೇವು, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನೀರು ಹಾಕಿ ಚೆನ್ನಾಗಿ ಬೇಯಿಸಿ. ಕೊನೆಯಲ್ಲಿ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಬಾಡಿಸಿದರೆ ನಾಗರಾಜ್ ದೊನ್ನೆ ಬಿರಿಯಾನಿ ಮನೆಯ ಗೋದಾವರಿ ಚಿಕನ್ ನಿಮ್ಮನೆಯಲ್ಲೂ ಸಿದ್ಧ. ಓಕೆ, ನಮ್ಮ ಮುರುಳಿ ಮಿಲಿಟರಿ ಹೋಟೆಲ್ನಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿರ್ತಕ್ಕಂಥ ಮಾಂಸಾಹಾರಿ ಹೋಟೆಲ್ಗಳವ್ರನ್ನ ಕರೆಸಿ ಅವರ ಅದ್ಭುತವಾದಂಥ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ. ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೆ ಇರುತ್ತೆ ಜೀ ಕನ್ನಡ. ನೋಡಿ, ಬೇಕಾದಂಥ ರೆಸಿಪಿನ ನೋಡ್ಕೋಬೋದು, ಮನೆಯಲ್ಲೇ ನೀವೇ ಮಾಡ್ಕೋಬೋದು ಅಂತ ತಿಳಿಸಿ. ನಮ್ಮ ಇವತ್ತಿನ ಮುರುಳಿ ಮಿಲಿಟರಿ ಒಟ್ಟು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕೆಲಸ ಇದೆ ನಮ್ಮ ಹೋಟ್ಲಲ್ಲಿ, ಅದನ್ನ ಯಾರು ಮಾಡ್ತಾರೆ, ನಾವೇ ಮಾಡಬೇಕಲ್ವಾ? ಸಿಗ್ತೀನಿ ಮತ್ತೆ.